ಜಾತಿ ಚದುರಂಗ ವಿಶೇಷ ಡಿಬೇಟ್ಗೆ ಸ್ವಾಗತ ನಾನು ವಾಸುದೇವ್ ಮಾರ್ನಾಡ್ ರಾಜ್ಯ ವಿಧಾನಸಭಾ ಚುನಾವಣಾ ಅಖಾಡ ರಂಗೇರಿದ್ದು ಎಲೆಕ್ಷನ್ ಗೆಲ್ಲೋದಕ್ಕೆ ಮೂರೂ ರಾಜಕೀಯ ಪಕ್ಷಗಳು ರಣತಂತ್ರ ರೂಪಿಸ್ತಾ ಇದ್ದಾವೆ ಕರ್ನಾಟಕದಲ್ಲಿ ಎಲೆಕ್ಷನ್ ಗೆಲ್ಲುವುದಕ್ಕೆ ಜಾತಿಯೇ ಮಾನದಂಡನ ಜನ ಬೆಂಬಲ ಮುಖ್ಯನ ಅಥವಾ ವ್ಯಕ್ತಿ ಮುಖ್ಯಾನ ಹೀಗೆ ರಾಜಕೀಯ ಪಕ್ಷಗಳು ತಮ್ಮದೇ ಆದಂಥ ಮಾನದಂಡಗಳ ಮೇಲೆ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದ್ದಾವೆ ಹಿಂದಿನ ಚುನಾವಣೆಗಳನ್ನು ಅವಲೋಕಿಸಿದರೆ ಕರ್ನಾಟಕದಲ್ಲಿ ಚುನಾವಣೆಗೆ ಮೇಲ್ನೋಟಕ್ಕೆ ಜಾತಿಯೇ ಮಾನದಂಡ ಅಂಥೇಳಿ ಕಾಣಿಸುತ್ತೆ ಅದರಲ್ಲೂ ಲಿಂಗಾಯತ ಒಕ್ಕಲಿಗ ಸಮುದಾಯಗಳು ಎಲೆಕ್ಷನ್ನಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಾ ಇದ್ದಾವೆ ಹಾಗಾದರೆ ಈ ಬಾರಿಯ ಚುನಾವಣೆಯಲ್ಲಿ ಯಾವ ಜಾತಿಗಳ ಶ್ರೀರಕ್ಷೆ ಯಾವ ಪಕ್ಷದ ಮೇಲಿರುತ್ತೆ ಅನ್ನೋದೇ ಬಹಳ ಚರ್ಚೆಯ ವಿಚಾರ ಈ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ನನ್ನ ಜೊತೆ ಜಾಯ್ನ್ ಆಗ್ತಾರೆ ಬಾಬು ಅವರು ರಾಜಕೀಯ ವಿಶ್ಲೇಷಕರು ಸ್ಟುಡಿಯೋದಲ್ಲಿ ಜಾಯ್ನ್ ಆಗ್ತಾರೆ ಸರ್ ನಮಸ್ತೆ ಸ್ವಾಗತ ತಮಗೆ ನಮಸ್ಕಾರ ನಿಮ್ಮ ಮುರಳೀಧರ್ ಹಾಲಪ್ಪ ಅವರು ಕಾಂಗ್ರೆಸ್ನ ವಕ್ತಾರರು ಜಾಯ್ನ್ ಆಗ್ತಾರೆ ಸರ್ ನಮಸ್ತೆ ಸ್ವಾಗತ ತಮಗೆ ಇನ್ನು ಚಂದ್ರಶೇಖರ್ ಅವರು ಬಿಜೆಪಿ ವಕ್ತಾರು ಜಾಯ್ನ್ ಆಗ್ತಾರೆ ಸರ್ ನಮಸ್ತೆ ಸ್ವಾಗತ ತಮಗೆ ಇನ್ನು ಕೆ ಬಿ ಎಸ್ ಗೌಡ ಜೆ ಡಿ ಎಸ್ನ ವಕ್ತಾರರು ನನ್ನ ಜೊತೆ ಜಾಯ್ನ್ ಆಗ್ತಾರೆ ಅವರನ್ನು ಮಾತನಾಡಿಸ್ತೀನಿ ಮೊದಲೇದಾಗಿ ಚಂದ್ರಶೇಖರ್ ಅವರನ್ನು ಆರಂಭ ಮಾಡ್ತೀನಿ ನಾವು ಎಷ್ಟೇ ಹೇಳಿದ್ರು ಕೂಡ ಜಾತಿ ಇಲ್ಲ ಈ ಚುನಾವಣೆಯಲ್ಲಿ ಅಭಿವೃದ್ಧಿಯೇ ಮಾನದಂಡ ವ್ಯಕ್ತಿಯೇ ಮಾರದಂಡ ಇಂಥದ್ದು ಎಷ್ಟು ಹೇಳಿದ್ರೂ ಕೂಡ ಆ ಕಾಸ್ಟ್ ಈಕ್ವೇಷನ್ ಅಥವಾ ಜಾತಿ ಲೆಕ್ಕಾಚಾರ ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ ಲಿಂಗಾಯತರು ಒಕ್ಕಲಿಗರು ಈ ಹಿಂದಿನಿಂದಲೂ ಕೂಡ ರಾಜ್ಯದಲ್ಲಿ ನಿರ್ಣಾಯಕ ಪಾತ್ರವನ್ನೇ ವಹಿಸ್ತಾ ಬಂದಂಥ ಜಾತಿಗಳು ಸಮುದಾಯಗಳು ಇದನ್ನು ಅಪೀಸ್ ಮಾಡೋದಕ್ಕೆ ಅಥವಾ ಈ ಸಮುದಾಯಗಳನ್ನು ಓಲೈಕೆ ಮಾಡ್ಕೊಂಡು ಬರೋದಕ್ಕೆ ಬಿ ಜೆ ಪಿ ಕೂಡ ನಾನಾ ತಂತ್ರಗಳನ್ನು ಮಾಡ್ತಾ ಇದೆ ಇದರಲ್ಲಿ ಸಕ್ಸೀಡ್ ಆಗುತ್ತಾ ಇಲ್ವಾ ಅಂತ ನೋಡಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳಿ ಈ ಡಬಲ್ ಇಂಜಿನ್ ಸರ್ಕಾರದ ಯೋಜನೆಗಳನ್ನ ನೋಡಿ ಅದು ಪ್ರತಿ ಬಡವರ ಮನೆಗೆ ಕುಡಿಯೋ ನೀರು ಕೊಟ್ಟಿರೋದಿರ್ಬೋದು ಮನೆಗಳನ್ನ ಕೊಟ್ಟಿರೋದಿರ್ಬೋದು ಗ್ಯಾಸ್ ಕೊಟ್ಟಿರೋದಿರ್ಬೋದು ಯಾವತ್ತೂ ಜಾತಿ ನೋಡ್ಲಿಲ್ಲ ಶಾದಿ ಭಾಗ್ಯ ಅಂತ ಹೇಳಿ ಒಂದು ಸಮುದಾಯವನ್ನು ಮಾತ್ರ ಹೊರಗೆತಕ್ಕಂತ ಕೆಲಸ ಮಾಡಲಿಲ್ಲ ಮೀಸಲಾತಿ ಹೆಚ್ಚು ಮಾಡತಕ್ಕಂಥ ವಿಷಯ ಬಂದಾಗ ಕೊಡಬೇಕಾಗಿತ್ತು ಎರಡು ಸಾವಿರ ಅದಕ್ಕೋಸ್ಕರ ಸಿಗಳ ಮೀಸಲಾತಿ ಹದಿನೈದರಿಂದ ಹದಿನೇಳು ಮಾಡಿದ್ವಿ ಎಸ್ ಟಿಗಳ ಮೀಸಲಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೂರರಿಂದ ಏಳು ಪರ್ಸೆಂಟ್ ಮಾಡಿದ್ವಿ ಏನು ಮೂರು ದಶಕಗಳ ಹೋರಾಟ ದಲಿತ ಸಮುದಾಯದ್ದು ಒಳ ಮೀಸಲಾತಿ ಕೊಡಬೇಕು ಅಂತ ಒಳ ಮೀಸಲಾತಿ ಕೊಟ್ವಿ ಲಿಂಗಾತ ಸಮುದಾಯದ ಏನು ಮೀಸಲಾತಿಯನ್ನ ಐದರಿಂದ ಏಳು ಪರ್ಸೆಂಟ್ ಪ್ರತಿಯೊಬ್ಬರಿಗೆ ಯಾರಿಗೆ ವಲಯಕ್ಕೆ ಪ್ರತಿಯೊಬ್ಬರಿಗೆ ನಾವು ಒಕ್ಕಲಿಗ ಸಮುದಾಯಿಗೆ ಕೊಟ್ಟಿಲ್ಲ ಪ್ರತಿಯೊಂದು ಸಮುದಾಯ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದೆ ಅಂತ ಅಂದಾಗ ಲಿಂಗಾಯತರಿಗೆ ನೀವು ರಿಸರ್ವೇಷನ್ ಕೊಟ್ರಿ ಹೆಚ್ಚು ಮಾಡಿದ್ರೆ ಎಸ್ಸಿ ಎಸ್ಟಿ ಸಮುದಾಯ ನಮ್ಮ ಜೊತೆ ಬರಬೇಕು ಅಂತ ರಿಸರ್ವೇಷನ್ ಕೊಟ್ರಿ ಒಕ್ಕಲಿಗ ಸಮುದಾಯ ಬರಬೇಕು ಇಡೀ ಸಮಾಜಕ್ಕೆ ಕೊಟ್ಟಿದೀವಿ ಯಾರನ್ನ ಬಿಟ್ಟಿದೀವಿ ನಾವು ಇದೊಳಗಡೆಗೆ ನೋಡಿ ರಾಜಕಾರಣದ ಇತಿಹಾಸದಲ್ಲೇನೇನೆ ಬಿಜೆಪಿ ಲಿಂಗಾಯತ ಸಮುದಾಯಕ್ಕೆ ಕೊಟ್ಟಂತಹ ಗೌರವ ಮನ್ನಣೆ ಬೇರೆ ಯಾವ ಪಕ್ಷಗಳು ಕೊಡ್ಲಿಲ್ಲ ಅದೇ ರೀತಿ ರಾಜಕಾರಣದ ಇತಿಹಾಸದಲ್ಲೇನೆ ಲಿಂಗಾಯತ ಸಮುದಾಯಕ್ಕೆ ಕಾಂಗ್ರೆಸ್ ಮಾಡಿದಂತಹ ದ್ರೋಹ ಮತ್ತೆ ಅವಮಾನ ಬೇರೆ ಯಾವ ಪಕ್ಷವೂ ಮಾಡಲಿಲ್ಲ ಎಲ್ಲ ಸಮುದಾಯಗಳು ಗೌರವ ಕೊಟ್ವಿ ಅದನ್ನ ಹೆಮ್ಮೆಯಿಂದ ಹೇಳ್ಕೊತೀವಿ ಸ್ವಾಮಿ ನೋಡಿ ಏನ್ ಸದಾಶಿವ ಆಯೋಗದ ವರದಿ ಎರಡ್ ಸಾವಿರದ ಹನ್ನೆರಡರಲ್ಲೇ ಬಂತು ಅದಾದ ಮೇಲೆ ಒಳಬೀಸಲಾತಿ ಜಾರಿ ಮಾಡೋದಕ್ಕೆ ಐದು ವರ್ಷ ಸಮಯ ಆಯಿತು ಸಿದ್ದರಾಮಯ್ಯವ್ರದ್ದು ಮುಟ್ಲಿಲ್ಲ ಪುಣ್ಯಾತ್ಮ ಆ ವರದಿಯನ್ನೇ ಟಚ್ ಮಾಡಲಿಲ್ಲ ಆದರೆ ವೀರಶೈವ ಲಿಂಗಾಯತ ಸಮುದಾಯ ಹೋದಾಗ ಐದಾರು ತಿಂಗಳಲ್ಲೇನೆ ಡಿಸೆಂಬರ್ ಎರಡ್ ಸಾವಿರದ ಹದಿನೇಳರಲ್ಲಿ ಸಮಿತಿ ಫಾರ್ಮೇಶನ್ ಮಾಡ್ತಾರೆ ಸಮಿತಿಗೆ ಏನು ಹೇಳ್ತಾರೆ ಎರಡು ತಿಂಗಳಿಗೆ ರಿಪೋರ್ಟ್ ಕೊಡಿ ಅಂತ ಹೇಳ್ತಾರೆ ರಿಪೋರ್ಟ್ ತಗೊತಾರೆ ಆಮೇಲೆ ಅದರಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರೆ ಅಪ್ರೂವ್ ಮಾಡ್ತಾರೆ ಅಪ್ರೂವ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ ಎಷ್ಟು ದಿವಸದೊಳಗಡೆ ಐದಾರು ತಿಂಗಳೊಳಗಡೆಗೆ ಒಂದು ಲಿಂಗ ಲಿಂಗಾಯತ ಒಡಿಬೇಕಾರೆ ನಿಮ್ಗೆ ನಾಲ್ಕೈದು ತಿಂಗಳಲ್ಲಿ ಅರ್ಜೆನ್ಸಿ ಇತ್ತು ಅದ್ರ ಒಳ ಮೀಸಲಾತಿ ಕೊಡ್ಬೇಕಾರೆ ಐದು ನಿಮಗೆ ಸಮಯ ಇರ್ಲಿಲ್ವಾ ಸ್ವಾಮಿ ಬಿಜೆಪಿ ಬರಬೇಕಾಗಿತ್ತು ದಲಿತರಿಗೆ ಜಾಸ್ತಿ ಮಾಡೋದಕ್ಕೆ ಈಗ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳನ್ನ ತಾವುಗಳೆಲ್ಲರೂ ಗಮನಿಸ್ತಾ ಇದ್ದೀರಾ ಏನ್ ನಡೀತಾ ಇದೆ ಹೇಳಿ ಇಬ್ರೇ ಇಬ್ರು ಒಂದು ಸಮುದಾಯದ ಮುಖಂಡರುಗಳು ಭಾಜಪ ಪಕ್ಷನ ಕಂಟ್ರೋಲ್ ಮಾಡೋದಕ್ಕೆ ಹೋಗ್ತೇವೆ ಸಂತೋಷವಾಗಿ ಹುಬ್ಳಿ ಕಡೆಯಿಂದ ಅವರು ರಾಜಕೀಯನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಯಾಕೆ ಯಾಕೆ ಕಡೆ ಹೋಗ್ತಾ ಇದೆ ಅಂತ ನಾನು ನಿಮ್ಮ ಎದುರುಗಡೆ ಮೂರು ಪಕ್ಷದ ಈ ಜಾತಿ ಸಮೀಕರಣ ಸಂವಾದ ಇರೋದಕ್ಕೆ ಅದನ್ನು ಸುಮ್ಮನೆ ಸೂಕ್ಷ್ಮವಾಗಿ ಒಂದೇ ಒಂದು ನಿಮಿಷದಲ್ಲಿ ಹೇಳ್ತೀನಿ ಭಾಜಪದವರು ಈಗ ಈ ಒಂದೇ ಒಂದು ಈ ಸಮುದಾಯಗಳಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಕುಂಬಾರ ಇರ್ಬೋದು ಸವಿತಾ ಸಮಾಜದವ್ರಿ ಇರ್ಬೋದು ಅಥವಾ ಆ ಇರ್ಬೋದು ವಿಶ್ವಕರ್ಮ ಇರ್ಬೋದು ಕುಂಬಾರರು ಉಪ್ಪಾರರು ಈ ಸಮುದಾಯಕ್ಕೆ ಹಿಂದುಳಿದ ವರ್ಗಗಳ ಈ ಸಮುದಾಯಗಳಿಗೆ ಒಂದೇ ಒಂದು ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯಾರನ್ನ ಓಲೈಕೆ ಮಾಡ್ತಾರೆ ಇವರು ಅದರಲ್ಲೇ ನಾನು ಇನ್ನೊಂದು ಹೇಳ್ತೀನಿ ಬ್ರಾಹ್ಮಣ ಸಮುದಾಯದಿಂದ ಹನ್ನೆರಡು ಸೀಟ್ಗಳು ಕೊಡ್ತಾರೆ ಅಂತ ಹೇಳಿದ್ರೆ ಇವ್ರು ಒಂದು ಕೊಡಲ್ಲ ಅದ್ರ ಅರ್ಥ ಏನ್ ತೋರಿಸುದು ದಿಕ್ಸೂಚಿ ಯಾವ ಕಡೆ ಹೋಗುತ್ತದ ಹಾಗೇನೆ ಸಮುದಾಯದಲ್ಲಿ ಹೇಳ್ತಾ ಇದ್ದೀವಿ ಸಮುದಾಯದ ಓಲೈಕೆ ಅಂತ ಹೇಳಿ ಹೌದು ಅವರು ಹಲವಾರು ದಶಕಗಳ ಕಾಲ ರಾಜ್ಯವನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಗೌರವಿತವಾಗಿ ಆಳ್ವಿಕೆ ಮಾಡಿದ್ದಾರೆ ಭ್ರಷ್ಟರು ತಾವೇನ್ ಮಾಡಿದ್ರಿ ಭ್ರಷ್ಟರು ಅಂತ ಹೇಳಿದ್ರು ಜೈಲಿಗೆ ಕಳಿಸಿದ ಯಾರು ಕಣ್ಣೀರನ್ನ ಯಡಿಯೂರಪ್ಪನವರ ಕಣ್ಣಲ್ಲಿ ನೀರ್ ಬರತರ ಮಾಡಿದವ್ರ ಯಾರು ಕೊನೆಗೆ ಇತ್ತೀಚೆಗೆ ಮುಖ್ಯಮಂತ್ರಿ ಸ್ಥಾನದಿಂದ ಹೊರಗಡೆ ಹೋಗಬೇಕಾದ್ರೆ ಆನ್ ದ ಫ್ಲೋರ್ ಆಫ್ ದ ಹೌಸ್ ಹಾಕಿ ಕಣ್ಣಲ್ಲಿ ನೀರ್ ಹಾಕಿ ಶಾಪ ಹಾಕಿ ಹೊರಗಡೆ ಹೋದ್ರಿ ಹೋಗ್ಲಿ ಇವ್ರ ಜಗದೀಶ್ ಶೆಟ್ಟರು ಬಂದ್ರಲ್ಲ ಮುಖ್ಯಮಂತ್ರಿ ಅವ್ರನ್ನಾದ್ರೂ ನೀವು ನಿರ್ವಂಚನೆಯಿಂದ ನಿರ್ಭೀತಿಯಿಂದ ಏನಾದ್ರು ಆಡಳಿತ ನಡೆಸೋದಕ್ ಬಿಟ್ರ ವಸೂಲಾತಿ ಇಳಿರಿ ಅಂತ ಹೇಳಿದ್ರಿ ಇವಾಗ ಯಾರು ಅಲ್ಲಿ ಸತ್ರು ಈಗ ಕಂಟ್ರಾಕ್ಟ್ರು ಸಂತೋಷ್ ಸತ್ರು ಯಾವ ಸಮುದಾಯದವರು ಅವರು ಲಿಂಗಾಯತ್ ಸಮುದಾಯದವರೇ ಕಾಂಟ್ರಾಕ್ಟರ್ ಸತ್ತಿದ್ದು ಯಾರಿಗೆ ಶಾಪ ಹಾಕಿದ್ರು ಈಶ್ವರಪ್ಪನವ್ರಿಗೆ ಶಾಪ ಹಾಕಿದ್ರು ಈಗ ಯಾರ್ಯಾರಿಗೆ ಟಿಕೆಟ್ ಸಿಗ್ಲಿಲ್ಲ ಈಗ ಯಾರು ಎರಡು ಸೀಟಿಂದ ಈಗ ಎಂಬತ್ತು ತೊಂಬತ್ತು ಸೀಟ್ ಯಡಿಯೂರಪ್ಪನವ್ರಿಗೆ ಸಿದ್ದರಾಮಯ್ಯ ಟಿಕೆಟ್ ಕೊಡ್ಲಿಲ್ಲ ಜಗದೀಶ್ ಶೆಟ್ಟಿ ಏನ್ ತಪ್ಪು ಮಾಡಿದ್ರು ಅರವತ್ತೇಳು ವರ್ಷದ ಜಗದೀಶ್ ಶೆಟ್ಟ್ರಿಗೆ ನೀವು ಟಿಕೆಟ್ ತಪ್ಪಿಸ್ತೀರಾ ಅಂತ ಹೇಳಿದ್ರೆ ಕಾರಣ ಏನು ಅಲ್ಲಿ ಹುಬ್ಳಿನಲ್ಲಿ ಏನ್ ರಾಜಕೀಯ ನಡೀತಾ ಇದೆ ಯಾರ ಕೈ ಮೇಲೂ ಜೋಶಿ ಅವ್ರ ಕೈಲಿ ಮೇಲೋ ಅಥವಾ ಜಗದೀಶ್ ಶೆಟ್ಟಿ ಇನ್ನೊಂದು ಪಾಯಿಂಟ್ ಇದೆ ಹಾಗೇನೆ ಈಗ ಸೋಮಣ್ಣವರು ಲಿಂಗಾಯತ ಸಮುದಾಯದ ಅಗ್ರಗಣ್ಣ ನಾಯಕರು ಬೆಂಗಳೂರಿಂದ ನೀವು ಅವ್ರನ್ನ ಗಡಿಪಾರ ಮಾಡಿಬಿಟ್ರಿ ಓಡಿಸ್ಬಿಟ್ರಿ ಇಲ್ಲೇನು ಅವ್ರಿಗೆ ಹೋಲ್ಡ್ ಇರಬಾರದು ಅಂತಲ್ಲ ಅಥವಾ ಮಾತ್ ಇರಬಾರದು ಅಂತಲ್ಲ ಯಾವ ಕಾರಣದಿಂದ ಅವ್ರು ಮೈಸೂರಿಗೆ ಅಲ್ಲೂ ಇಲ್ಲ ಚಾಮರಾಜನಗರ ಅಲ್ಲೂ ಇಲ್ಲ ಏನು ಮುಖ್ಯಮಂತ್ರಿಗಾದಿಂದ ಕೆಳಗಿಳಿಸಿದ್ರಿ ಕಣ್ಣೀರ್ ಹಾಕ್ಸಿದ್ರಿ ಸವದಿಯವರು ಅವರು ಶೆಟ್ಟರ್ ಅವರು ಅವ್ರನ್ನೆಲ್ಲರೂ ಕೂಡ ಮೂಲೆ ಗುಂಪು ಮಾಡಿದ್ರೆ ಮಾಡಿದವರು ಯಾರು ಎರಡು ಜನ ಅಂತ ಅವರು ಹೇಳೋದು ಇಂದಿರಾ ಗಾಂಧಿ ಅವರು ನಿಜಲಿಂಗಪ್ಪನವರು ಮುಗಿಸಿದ್ರು ರಾಹುಲ್ ಗಾಂಧಿ ಅವರು ವೀರೇಂದ್ರ ಪಾಟೀಲ್ ಮುಗಿಸಿದ್ರು ಇಡೀ ಲಿಂಗಾಯತ ಸಮುದಾಯವನ್ನ ಬೆಂಡಿಗೆ ಚೂರಿ ಹಾಕಿ ಸರ್ವನಾಶ ಮಾಡಕ್ಕೆ ಹೋಗಿದ್ದಾನೆ ಈ ಕಾಂಗ್ರೆಸ್ ಸ್ವಾಮಿ ನಿಮ್ಗೆ ಯೋಗ್ಯತೆ ನೋಡ್ಕೊಳ್ಳಿ ನೋಡಿ ಇನ್ನೊಂದು ಯಡಿಯೂರಪ್ಪನವರು ನೂರು ಸರಿ ಹೇಳಿದ್ದಾರೆ ನಾನು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ನೂರ್ ಸರಿ ಆಮೇಲೆ ನಾನು ಈ ಸರಿ ಎಲೆಕ್ಷನ್ ಇರೋದಿಲ್ಲ ಅಂತೇಳಿ ನೂರು ಸರಿ ಹೇಳಿದ್ದಾರೆ ಅವ್ರ ಬಾಯಲ್ಲಿ ಯಾವತ್ತು ಬಾಯ್ ಸುಳ್ಳು ಸುಳ್ಳು ಬರೋದಿಲ್ಲ ಸ್ವಾಮಿ ನಿಮ್ಮ ರಾಜಕಾರಣ ಇದಕ್ಕೋಸ್ಕರ ಅವ್ರನ್ನ ಸುಳ್ಳುಗಾರನ್ನು ಮಾಡ್ತೀರಾ ಇವತ್ತು ನೋಡಿ ಅವ್ರ ಜೊತೆ ನಾನು ಇರ್ತೀನಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ಓಡಾಡ್ತೀನಿ ಅಂತ ಹೇಳ್ತಾರೆ ಹಳ್ಳು ಹಳ್ಳಿಗೂ ಹೋಗ್ತೀನಿ ಅಂತ ಹೇಳ್ತಾರೆ ಫೋನ್ ಬಂದರೆ ಸಾಕು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳ್ತಾರೆ ಇಡೀ ರಾಜಕಾರಣದ ಇತಿಹಾಸದೊಳಗಡೆಗೆ ಕೆಳಗಡೆ ಇಟ್ಟಿರ್ತಕ್ಕಂಥ ಒಬ್ಬ ಚೀಫ್ ಮಿನಿಸ್ಟರು ಮತ್ತೆ ಸರ್ಕಾರವನ್ನು ತರ ತರೋದಕ್ಕೋಸ್ಕರ ಹಗುನು ರಾತ್ರಿ ಕೆಲಸ ಮಾಡ್ತಿರೋದು ಯಾಕೆ ಆ ಆತ್ಮ ಸಂತೋಷದಿಂದ ಆ ಕಣ್ಣಲ್ಲಿ ನೀವು ಸಂತೋಷ ನೋಡಬೇಕು ಈ ಅಡಿಯೂರಪ್ಪನವರು ಇದ್ದಾಗ ದಿನ ಕಣ್ಣಲ್ಲಿ ನೀರಾಗ್ತಿದ್ರಿ ಇವತ್ತು ಆ ಮಾತ ಅದಕ್ಕೆ ನಾಚಿಕೆ ಆಗಲ್ವಾ ಕಾಂಗ್ರೆಸ್ ಅವರಿಗೆ ಬಮ್ಮಾಯವರಿಗೆ ಚೂರಿ ಹಾಕಿದ್ರಿ ಯಾರನ್ನ ಬಿಟ್ಟಿದ್ರಿ ನೀವು ಲಿಂಗಾಯತರನಾ ಬಾಬಾ ವಸ್ತುವರ ನಾನು ಜಸ್ಟ್ ಆ ದ ಪರ್ಸ್ಪೆಕ್ಟಿವ್ ನಾನು ಬೆಸ್ಟ್ ಇಷ್ಟಪಡುತ್ತೇನೆ ರಾ ಚಾರ್ಲ್ಸ್ ವಿನ್ಸ್ಟನ್ ಚರ್ಚಿಲ್ ಬೆಟರ್ ನಾ ಮಾಜಿ ಪ್ರಧಾನಿ ಹಿ ಡಿಫೈನ್ಸ್ ಪೊಲಿಟಿಕಲ್ ಒನಪ್ಮನ್ಶಿಪ್ ಆರ್ಟ್ ಆಫ್ ಎಕ್ಸ್ಪ್ಲೇನಿಂಗ್ ಅ ಫೇಲ್ಯೂರ್ ಆಸ್ ಸಕ್ಸಸ್ ಅಂತೆ ಈ ವಿಷಯ ರಾಜಕೀಯ ಜಾಣ್ಮೆ ಅಂತ ನಾವು ತರ್ಜಮೆ ಮಾಡೋದಾದ್ರೆ ಏನಂತ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮದೊಂದು ಡೆಮೋಕ್ರಸಿ ಡೆಮಾಕ್ರೆಸಿನಲ್ಲಿ ಮತದಾರ ಪ್ರಭುವಿನ ಆನ ಜನಾಗ್ರಹ ಅಥವಾ ಆತನ ಮನಸ್ಸಿನಲ್ಲಿ ಏನಿದೆ ಅನ್ನೋ ತಿಳ್ಕೊಳ್ಳೋದು ಬಹಳ ಕ್ಲಿಷ್ಟ ಬಹಳ ಕ್ಲಿಷ್ಟ ಹಾಗಾಗಿ ನಾವು ಇದನ್ನೇನು ಸರೋಗೇಟ್ಸ್ ಅಂತ ಏನು ಹೇಳ್ತೀವಿ ಅಂದ್ರೆ ಆತನಿಗೆ ಒಂದು ನಿರ್ದಿಷ್ಟವಾಗಿ ಒಂದು ಜಾತಿನೋ ಕೋಮೋ ಸಮುದಾಯನೋ ಪ್ರಾಂತ್ಯ ಈ ರೀತಿ ಒಂದಷ್ಟು ನಮ್ಮ ತಿಳುವಳಿಕೆಗೆ ಅಥವಾ ನಮ್ಮ ವ್ಯಾಪ್ತಿಗೆ ಸಿಲುಕುವಂತ ಒಂದು ವಿಮರ್ಶೆನಲ್ಲಿ ಸಿಲುಕಿಸಿ ಆತನ ಒಂದು ನಾವು ಒಂದು ಗುಂಪು ಮಾಡ್ಬಿಟ್ಟಿವಿ ಆಲ್ರೆಡಿ ಮಾಡ್ಬಿಟ್ಟಿದೀವಿ ಅದನ್ನ ಈಗ ಅದರಲ್ಲಿ ನಾವು ಮೈಕ್ರೋ ಹೋಗ್ತಾ ಇದೀವಿ ಅಂದ್ರೆ ಅದರಲ್ಲಿ ಫರ್ದರ್ ಪುನಃ ಹುಡ್ಕೊಂಡು ಹೋಗ್ತಿದೀವಿ ಈ ವಿಷಯ ನಾನು ಏನ್ ಕೇಳ್ತೀನಿ ಅಂತ ಹೇಳಿದ್ರೆ ನೀವು ನಮ್ಮ ಸ್ವಾತಂತ್ರ್ಯ ಆದಿಯಿಂದ ನಡೆದಂತ ಎಲೆಕ್ಷನ್ ಗಳ್ ನೋಡಿ ಅವಾಗ ಯಾವಾಗ್ಲೂ ಈ ರೀತಿ ಜಾತಿ ವಿಷಯದಲ್ಲಿ ಏನೂ ನಡೀಲಿಲ್ಲ ಹಿಂದೆ ನಿಂತ ನಿಂತಾಗ್ಲಿ ಅಥವಾ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಳ್ಳೆ ವರ್ಡ್ ಕೂಡ ಕೊಟ್ಟಿದ್ದಾರೆ ಅಂತ ಅಂತ ಇಂಜಿನಿಯರಿಂಗ್ ಒಳ್ಳೆ ಮಾಡ್ತಿರೋ ಸೋಷಿಯಲ್ ಇಂಜಿನಿಯರಿಂಗ್ ಈಗ ಮಾಡ್ತಿರೋದು ಯು ಕ್ಯಾನ್ ಸೇ ಮೈಕ್ರೋ ಇಂಜಿನಿಯರಿಂಗ್ ಆಫ್ ಸೋಷಿಯಲ್ ಅವಾಗ ಅವಾಗ ನಡೀತಿದಾಗ ಈ ವಿಷಯ ಇಡ್ತಿರಲಿಲ್ಲ ಅವಾಗ ವಿಷಯಗಳು ಇರ್ತಿತ್ತು ಮೌಲ್ಯಗಳ ಆಧಾರದ ಮೇಲೆ ನಡೀತಾ ಇತ್ತು ಮೋಸ್ಟ್ಲಿ ಇದು ಒಂದು ಲೆವೆಲ್ಗೆ ಡೈಲ್ಯೂಟ್ ಆಗಿದೆ ಸೆವೆಂಟೀಸ್ ನಲ್ಲಿ ಅಂತ ಅನ್ಕೋಬಹುದು ಅವಾಗ ಏನಾಯ್ತು ಅಂತ ಹೇಳಿದ್ರೆ ನಾವು ಜನ ಜನರ ಮನಸ್ಸಿನ ಉದ್ದೇಶ ನಮಗೆ ಕ್ಲಿಷ್ಟವಾಗ್ತಾ ಹೋದಾಗ ನಾವು ನಿರ್ದಿಷ್ಟವಾಗಿ ಇಂಥದ್ದೇ ಗುಂಪು ಇಂತ ನಡೆಯುತ್ತದೆ ಅಂತ ಹೇಳಿ ಒಂದು ನಮ್ಮ ಒಂದು ತಾರ್ಕಿಕ ಬಂದ್ವಿ ಅದನ್ನೇ ಪೋಷಿಸ್ಕೊಂಡ್ ಬಂದ್ವಿ ಈಗ ಅದೇನಾಗಿದೆ ಅಂತ ಹೇಳಿ ಅದೇ ದೊಡ್ಡದಾಗಿ ನಿಂತ್ಕೊಂಡಿದೆ ಈಗ ನಾವು ಜಾತಿ ಇಲ್ಲದೆ ಎಲೆಕ್ಷನ್ ನಡೆಸಕ್ ಆಗಲ್ಲ ಅನ್ನೋ ಪರಿಸ್ಥಿತಿ ತಲುಪಿದ್ವಿ ಆದ್ರೂ ಇದಕ್ಕೆ ಉದಾಹರಣೆ ಉದಾಹರಣೆಗಳು ತುಂಬಾ ಇದೆ ತುಂಬಾ ಇದೆ ನಮ್ಮ ರಾಜ್ಯದಲ್ಲೇ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಹಿಂದೆ ರಾಮಕೃಷ್ಣ ಇದ್ದಾಗ ಓಕೆ ಮೋಸ್ಟ್ಲಿ ನಮ್ಮ ಫ್ರೆಂಡ್ಸ್ ಆಫ್ ಕಾಂಗ್ರೆಸ್ ಅಂಡ್ ಬಿಜೆಪಿ ಅಗ್ರಿ ದಟ್ ಯು ನೋ ಎಂಜಾಯ್ಡ್ ದ ಮಾಸ್ಟ್ ಸಪೋರ್ಟ್ ಆಫ್ ಲಿಂಗಾಯತ್ ಕಮ್ಯುನಿಟಿ ಓಕೆ ಅವರು ಆ ವರ್ಗದಿಂದ ಬಂದವರಲ್ಲ ಓಕೆ ಆದ್ರೂ ಒಂದು ಎಂಬತ್ತೈದು ಎಲೆಕ್ಷನ್ ಏನ್ ನಡೀತು ಆ ಟೈಮಲ್ಲಿ ಅವಾಗ ಇದ್ದಂತ ಒಂದು ಸನ್ನಿ ಸನ್ನಿ ಅಂತ ಹೇಳಿದ್ರೆ ಒಂದು ವೇವ್ ವೇವ್ನು ಎದುರಿಸಿ ಕೂಡ ಅವರು ಒಂದು ಮೆಜಾರಿಟಿ ಬಂದ್ರು ಕಾರಣ ಏನಿತ್ತು ಅವರ ವೈಯಕ್ತಿಕ ಒಂದು ಸದಾಭಿಪ್ರಾಯ ಇತ್ತು ಮತ್ತು ಅವ್ರ ರಾಜಕೀಯ ಜಾಣ್ಮೆ ಏನಿತ್ತು ಮತ್ತು ಎಲ್ಲಾ ವರ್ಗವನ್ನು ಕೊಂಡೊಳ್ಕೊಂಡು ಅಂತ ಒಂದು ಒಟ್ಟಿಗೆ ಒಂದು ಅವ್ರದ್ದೇನೊಂದು ಸ್ಥೈರ್ಯ ಇತ್ತು ಅದರಿಂದ ಬಂದ್ರು ಹಾಗಾಗಿ ಜಾತಿ ಅನ್ನೋದು ನನ್ನ ಪ್ರಕಾರ ಒಂದು ಏನಿದೆ ಅಂತ ಹೇಳಿದ್ರೆ ನಾವು ನಮ್ಮ ಅನುಕೂಲಕ್ಕೆ ಮಾಡ್ಕೊಂಡಿರೋ ಒಂದು ಇದೊಂದ್ ಅಂತ ಯಾಕೆಂದ್ರೆ ಇವತ್ತಿನವರೆಗೂ ನಿರ್ದಿಷ್ಟವಾಗಿ ಯಾವ್ದೇ ಒಂದು ಜನಗಣತಿ ಅಥವಾ ಏನೇ ನಡೆದ್ರು ಕೂಡ ಇಷ್ಟೇ ಸಮುದಾಯದ ಇಷ್ಟೇ ಜನ ಇದೆ ಅಂತ ಹೇಳಕ್ ಆಗಲ್ಲ ಈಗೇನು ಸೆವೆಂಟೀನ್ ಸಿಕ್ಸ್ಟೀನ್ ಅಂತ ಏನ್ ಬರ್ಕೊಂಡ್ ಬರ್ತಿದೀವಿ ಇದು ಯಾವ್ದೋ ಲೀಕ್ ಆಗಿರೋ ಒಂದು ರಿಪೋರ್ಟ್ ಇನ್ನ ಒಂದು ಅಂಶ ಅಷ್ಟೇ ಬಿಟ್ರೆ ವಾಸ್ತವವಾಗಿ ಇಷ್ಟೇ ಸಂಖ್ಯೆ ಇದಾರೆ ಅಂತ ಹೇಳಕ್ ಬರಲ್ಲ ಹಾಗಿದ್ದು ಕೂಡ ಈಗ ಹದಿನೇಳು ಪರ್ಸೆಂಟ್ ಇದು ಯಾವ್ದೋ ಒಂದು ಕಮ್ಯುನಿಟಿ ಅಥವಾ ಎಂಟು ಪರ್ಸೆಂಟ್ ಯಾವ್ದೋ ಕಮ್ಯುನಿಟಿ ಇದು ಅವರು ನಿರ್ದಿಷ್ಟವಾಗಿ ಇಂಥವ್ರಿಗೆ ಮಾಡ್ತಾರೆ ಅಂತಾನು ಹೇಳಕ್ ಬರಲ್ಲ ಯಾಕೆಂದ್ರೆ ಎಲ್ಲಾ ಸಮುದಾಯದಲ್ಲೂ ಎಲ್ಲಾ ರಾಜಕೀಯ ಬಟ್ ನರೇಟಿವ್ ಸೃಷ್ಟಿ ಮಾಡಬೇಕು ಅಂತ ನಾವು ಈ ಈ ಸಮುದಾಯದ ಜೊತೆ ಇದ್ದೀವಿ ನಾವು ಈ ಸಮುದಾಯದ ಜೊತೆ ಇದೀವಿ ಸೊ ದಟ್ ಅಲ್ಲಿರುವಂತ ಅಷ್ಟು ವೋಟ್ ಬ್ಯಾಂಕ್ ನಮ್ಮ ಜೊತೆ ಬರುತ್ತೆ ಅಲ್ಲ ಅದು ಸಹಜ ಯಾಕೆಂದ್ರೆ ನಾವು ಕಾಂಪಿಟೇಷನ್ ಇಳಿದಾಗ ಅಥವಾ ಒಂದು ಪಕ್ಷ ಒಂದು ರಾಜಕೀಯದಲ್ಲಿ ಗೆಲ್ಲಬೇಕು ಅಂತ ಹೊರಟಾಗ ಈ ರೀತಿಯಾದಂಥ ಒಂದು ಹುಮ್ಮಸ್ಸು ಅಥವಾ ಈ ತರದ ಒಂದು ನರೇಟಿವ್ ಇಟ್ಕೊಳ್ಳೋದು ಸಹಜ ಆದರೆ ನಾವು ಏನು ಮರಿತಾ ಇದ್ದೀವಿ ಅಂತ ಹೇಳಿದ್ರೆ ಜನ ಸಮುದಾಯ ಇದನ್ನ ಒಪ್ಪುತ್ತಾ ಇದೆ ಅನ್ನೋದನ್ನ ಮರಿತಾ ಇದೀವಿ ಎಸ್ ಚಂದ್ರಶೇಖರ್ ಅವರು ನೀವು ಹೇಳ್ತೀರಿ ನಮ್ಮದು ಹಿಂದುತ್ವದ ಪಕ್ಷ ಅಂತ ಹೇಳ್ತೀರಿ ನಮ್ಮದು ಧರ್ಮ ಒಂದೇ ಧರ್ಮ ಹಿಂದೂ ಧರ್ಮ ಮಾತ್ರ ಅಂತ ಹೇಳ್ತೀರಿ ಇಷ್ಟೆಲ್ಲ ಇದ್ದಾಗಲೂ ಕೂಡ ಅದ್ರ ಒಳಗಡೆ ಕೈ ಹಾಕಿ ಮೈಕ್ರೋ ಅಂತ ಹೇಳಿದ್ರಲ್ಲ ಅದನ್ನು ಹುಡುಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ರಿ ಈಗ ಲಿಂಗಾಯತರು ಹದಿನೇಳು ಪರ್ಸೆಂಟ್ ಇದ್ದಾರೆ ಅದು ನಮಗೆ ಬೇಕು ಒಕ್ಕಲಿಗರು ಹನ್ನೊಂದು ಪರ್ಸೆಂಟ್ ಇದ್ದಾರೆ ಅದು ಬೇಕು ಸಿ ಇಷ್ಟು ಪರ್ಸೆಂಟ್ ಇದ್ದಾರೆ ಆ ಮತಗಳು ನಮಗೂ ಬೇಕು ಅವ್ರನ್ನ ಓಲೈಕೆ ಮಾಡಬೇಕು ಸೊ ನೀವು ಹೇಳಿದಂಥ ಆ ಇನ್ಕ್ಲೂಸಿವ್ನೆಸ್ ಎಲ್ಲೂ ಹೋಯ್ತು ಡೆವಲಪ್ಮೆಂಟ್ ಎಲ್ಲೂ ಹೋಯ್ತು ಅಂತ ಆಗಲೇ ಹೇಳಿದೆ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಅಂತ ಹೋಗ್ತಿರ್ತಕ್ಕಂಥದ್ದು ಬಿ ಜೆ ಪಿಯ ಡಿ ಎನ್ ಎ ನಾವ್ಯಾವತ್ತೂ ನಾವು ಹಿಂದುತ್ವದ ಪಕ್ಷ ಅಂತ ಹೇಳೇ ಇಲ್ಲ ನಾನು ಆಗಲೇ ಹೇಳಿದೆ ಬಡವರಿಗೆಲ್ಲ ಮನೆ ಕೊಟ್ಟಿದೀವಿ ಜಾತಿ ನೋಡಿದ್ವಾ ಬಡ ಹೆಣ್ಮಕ್ಳಿಗೆಲ್ಲ ಗ್ಯಾಸ್ ಕೊಟ್ಟಿದ್ವಿ ಜಾತಿ ನೋಡೋದ್ವಾ ಪ್ರತಿ ಮನೆಗೆ ಶೌಚ ಹುಡುಕೊಟ್ವಿ ಜಾತಿ ನೋಡದ್ವಾ ಹೆಣ್ಮಗು ಜಾತಿ ನೋಡೋದ್ವಾ ಅಂತ ಶಾದಿ ಭಾಗ್ಯಂತ ಯಾವ್ದಾರ ಧರ್ಮ ನೋಡಿದ್ವಾ ನಾವು ಎಲ್ಲ ಮಾಡಿರ್ತಕ್ಕಂಥ ಎಲ್ಲ ಸ್ಕೀಮ್ಗಳು ಅದಾದ್ಮೇಲೆ ಯಾವ್ದು ರೈತ ಕಲ್ಯಾಣದೊಳಗಡೆ ಒಂದು ವರ್ಷಕ್ಕೆ ಹತ್ತು ಸಾವಿರ ಜಾತಿ ನೋಡಿದೀವ ಧರ್ಮ ನೋಡಿದೀವಿ ಇವತ್ತು ಏನು ರೈತರ ಮಕ್ಕಳಿಗೆ ವಿದ್ಯಾನಿಧಿ ಒಳಗಡೆ ಹನ್ನೊಂದು ಲಕ್ಷ ಸ್ಟೂಡೆಂಟ್ಸ್ ಗೆ ಸ್ಕಾಲರ್ಶಿಪ್ ಕೊಟ್ಟಿದಾರಲ್ಲ ಬೊಮ್ಮಾಯಿ ಯಾವ್ದಾದ್ರು ಜಾತಿ ನೋಡಿದಾರ ಧರ್ಮ ನೋಡಿದಾರ ಎಲ್ರಿಗೂ ಬರ್ತಿದೆ ತಾನೆ ಹೀಗೆ ನಾವು ಜಾತಿ ನೋಡಿದೀವಿ ಯಾವ್ದು ಧರ್ಮ ನೋಡಿದೀವಿ ಜಾತಿ ಧರ್ಮದ ರಾಜಕಾರಣ ಮಾಡಿಕೊಂಡು ಇಲ್ಲಿವರೆಗೂ ಯಾರೋ ಒಂದು ಅಲ್ಪಸಂಖ್ಯಾತರ ತಗೊಂಡೋಗಿ ತುಷ್ಟೀಕರಣ ಮಾಡಿಕೊಂಡು ಮಾಡ್ಕೊಂಡಿರೋದು ಕಾಂಗ್ರೆಸ್ ಹಂಚಿಕೆಯಲ್ಲಿ ಮುಸ್ಲಿಮರಿಗೆ ಸೊನ್ನೆ ಒಂದೇ ಒಂದು ಟಿಕೆಟ್ ಹಂಚಿಕೆ ಆಗಿಲ್ಲ ನೀವ್ ಹೇಳ್ತೀರಾ ಧರ್ಮ ನೋಡೋದಿಲ್ಲ ಜಾತಿ ನೋಡೋದಿಲ್ಲ ಹೇಳಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಿರಿ ಗೆಲ್ತಕ್ಕಂಥದ್ದು ಒಂದು ಮಾನದಂಡ ಚುನಾವಣೆಗಳಿಗೆ ಅಲ್ಟಿಮೇಟ್ ಅಲ್ಲಿ ನಮ್ಗೆ ಅಲ್ಪಸಂಖ್ಯಾತರ ಮೇಲೆ ಇದೇನಿಲ್ಲ ಸ್ವಾಮಿ ಗೆಲ್ತಕ್ಕಂಥ ಅಭ್ಯರ್ಥಿ ನಮ್ಗೆ ಇನ್ನೂ ಸಿಕ್ಕಿಲ್ಲ ಸಿಕ್ಕಿರೋ ಕಡೆ ಉತ್ತರ ಪ್ರದೇಶ ಸಿಕ್ಕಿದಾರೆ ಕೊಟ್ಟಿದ್ದೀವಿ ಇಲ್ಲೂ ನಮ್ಮಲ್ಲಿ ಗೆಲ್ತಕ್ಕಂಥ ಅಭ್ಯರ್ಥಿಗಳು ಸಿಕ್ಕಿದೆ ಕೊಡ್ತೀವಿ ನೋಡಿ ಇವರು ಆಗ್ಲೇನೆ ಮುಳ್ಳಿದಾರ ಅವರು ಹೇಳ್ತಾ ಇದ್ರು ಯಾವ್ಯಾವ ಇದಕ್ಕೆ ಅಂತೇಳಿ ಲಿಂಗಾಯತ್ರಿ ಹೈಯೆಸ್ಟ್ ಕೊಟ್ಟಿರೋದು ನಾವೇ ಒಕ್ಕಲಿಗರ ನಲವತ್ತೇಳು ಹೈಯೆಸ್ಟ್ ಕೊಟ್ಟಿರೋದು ಕಾಂಗ್ರೆಸ್ಗಿಂತ ಜಾಸ್ತಿ ಕೊಟ್ಟಿರೋದು ನಾವೇ ಪರಿಶಿಷ್ಟ ಜಾತಿ ಅವರು ಮೂವತ್ತೈದು ಕೊಟ್ಟಿದ್ದಾರೆ ನಾವು ಮೂವತ್ತೇಳು ಕೊಟ್ಟಿದ್ದೀವಿ ಪರಿಶಿಷ್ಟ ಪಂಗಡ ಅವ್ರು ಹದಿನಾರು ಕೊಟ್ಟಿದರೆ ನಾವು ಹದಿನೆಂಟು ಕೊಟ್ಟಿದ್ದೀವಿ ಬ್ರಾಹ್ಮಣ ಅವ್ರು ಏನು ಕೊಟ್ಟ ಇಲ್ಲ ಅಂತ ಮಾತಾಡ್ತಾ ಇದ್ರು ಏಳು ಜನಕ್ಕೆ ಅವರು ಕೊಟ್ಟಿದ್ದಾರೆ ಸ್ವಾಮಿ ಈಡಗ ಸಮುದಾಯ ಅವರು ಏಳು ಕೊಟ್ಟಿದ್ದಾರೆ ನಾವು ಎಂಟು ಕೊಟ್ಟಿದ್ದೀವಿ ಆಮೇಲೆ ಕುರುಬ ಏಳು ಜನಕ್ಕೆ ಕುರುಬರಿಗೆ ಕೊಟ್ಟಿದ್ದೀವಿ ಅವರು ಮೂರು ಜನ ರೆಡ್ಡಿಗಳಿಗೆ ಕೊಟ್ಟರೆ ನಾವು ಏಳು ಜನ ರೆಡ್ಡಿಗಳಿಗೆ ಕೊಟ್ಟಿದ್ದೀವಿ ಅವ್ರು ಐದು ಜನ ಬನ್ಸಿ ಕೊಟ್ಟರೆ ನಾವು ಆರು ಜನಕ್ಕೆ ಕೊಟ್ಟಿದ್ದೀವಿ ಈ ರೀತಿ ಎಲ್ಲ ಸಮುದಾಯಗಳಲ್ಲೂ ಕೂಡ ನಾವು ಅವ್ರಿಗಿಂತ ಜಾಸ್ತಿ ಕೊಟ್ಟಿದ್ದೀವಿ ಯಾವ ತಳ ಸಮುದಾಯಗಳು ಎಲ್ರಿಗೂ ಜಾಸ್ತಿ ಕೊಟ್ಟಿದ್ದೀವಿ ನೀವು ಯಾವುದೋ ಒಂದು ವರ್ಗವನ್ನು ಒಲೈಕೆ ಮಾಡೋದಕ್ಕೋಸ್ಕರ ಪುಷ್ಟೀಕರಣ ಮಾಡಿ ಬರ್ತೀನಿ ಒಂದೇ ಒಂದೇ ಸೆಕೆಂಡ್ ಕೆ ಬಿ ಎಸ್ ಗೌಡ ಅವರು ಜಾಯ್ನ್ ಆಗ್ತಾ ಇದಾರೆ ನನ್ನ ಜೊತೆ ಝೂಮ್ ನಲ್ಲಿ ಜಾಯಿನ್ ಆಗ್ತಾರೆ ಗೌಡ್ರ ನಮಸ್ತೆ ನಾನು ಧ್ವನಿ ಕೇಳಿಸ್ತಾ ಇದೆ ಅಂತ ಹೇಳಿ ಭಾವಿಸ್ತೀನಿ ಬಿಜೆಪಿ ಇಲ್ಲಿಯವರೆಗೂ ಕೂಡ ಲಿಂಗಾಯತರು ಲಿಂಗಾಯತರು ಅಂತ ಹೇಳಿ ಲಿಂಗಾಯತರನ್ನ ಓಲೈಕೆ ಮಾಡ್ತಾ ಇತ್ತು ಅದ್ರ ಜೊತೆಗೆ ಈಗ ಹೊಸದೊಂದು ಒಕ್ಕಲಿಗರನ್ನ ಓಲೈಕೆ ಮಾಡೋದಕ್ಕೆ ನಿಂತಿದೆ ಅಂತ ಹಳೆ ಮೈಸೂರು ಭಾಗದಲ್ಲಿ ಅವರು ಮಾಡ್ತಾ ಇರುವಂತ ರೋಡ್ ಶೋಗಳಾಗಿರ್ಬೋದು ರ್ಯಾಲಿಗಳಾಗಿರ್ಬೋದು ಇದನ್ನ ನೋಡಿದಾಗ ಗೊತ್ತಾಗುತ್ತೆ ಜೊತೆಗೆ ಒಂದಷ್ಟು ಕೆಂಪೇಗೌಡರ ಪ್ರತಿಮೆ ಉದ್ಘಾಟನೆ ಆಗಿರ್ಬೋದು ವಿಧಾನಸೌಧದ ಮುಂದೆ ಕೆಂಪೇಗೌಡರ ಪ್ರತಿಮೆ ಉದ್ಘಾಟನೆ ಆಗಿ ಇದನ್ನೆಲ್ಲವನ್ನ ನೋಡಿದಾಗ ಎಲ್ಲ ಒಂದು ಕಡೆ ಒಕ್ಕಲಿಗರ ಮತನು ನಾವು ಬೇಕು ಮತ ಬುಟ್ಟಿ ಕೈ ಹಾಕಿದ್ದಾರೆ ತಮ್ಮ ಬುಡ ಅಲ್ಲಾಡ್ತಾ ಇದೆ ಈಗ ಅಂತ ಏನ್ ಹೇಳ್ತೀರಿ ಹಲೋ ಎಸ್ ಸರ್ ಕೆಲಸ ಎಸ್ ಸರ್ ಈಗ ಬಿಜೆಪಿ ಲಿಂಗಾಯತರ ಮತ ಲಿಂಗಾಯತರ ಮತ ಅಂತ ಹೇಳ್ಕೊಂಡು ಹೇಳ್ಕೊಂಡು ಒಕ್ಕಲಿಗರ ಮತ ಬುಟ್ಟಿಗೂ ಕೂಡ ಕೈ ಹಾಕೋದಕ್ಕೆ ಬಂದಿದೆ ಸೊ ತಮ್ಮ ಬುಡ ಅಲ್ಲಾಡ್ತಾ ಇದೆ ಈಗ ಅಂತ ಇಲ್ಲ ಹಾಗೇನಿಲ್ಲ ಅವರು ಏನಾಗಿದೆ ಅಂದ್ರೆ ಇದನ್ನ ಯಾವ್ದೋ ಇದ್ರಿ ತಗೋಬೇಡಿ ಬೇರೆ ರೀತಿ ತಗೋಬಾರ್ದು ಇದನ್ನ ಅದೇ ಜಾತಿ ನಿಂದನೆ ಅಥವಾ ಜಾತಿ ಹೊಗಳಿಕೆ ಆತರ ಅಲ್ಲ ಏನು ಒಂದು ಅರ್ಥ ಮಾಡ್ಕೊಳ್ಳಿ ಬಿಜೆಪಿ ಎಲ್ಲಿ ಸ್ಟ್ರಾಂಗ್ ಇಲ್ಲ ತನಗೆ ಬೇಸಿಲ್ಲ ಅಂದ್ರೆ ಹೊಗಳಿಕೆ ಬೇಟಲ್ಲಿ ಇಲ್ಲ ಹೌದು ಹಳೆ ಮೈಸೂರು ರೀಜನ್ ಅಲ್ಲಿ ಇಲ್ಲ ಕಾರಣ ಸ್ಪಷ್ಟವಾಗಿದೆ ಒಕ್ಲಿಗರು ಬೈ ಡಿಫಾಲ್ಟ್ ಸೆಕ್ಯುಲರ್ಸ್ ಮೋರ್ ಆಫ್ ದಮ್ ಜನರಲೈಸ್ ಮಾಡ್ತಾ ಇಲ್ಲ ಒಂದು ಏನೋ ಹೆಚ್ಚು ಜನ ಹೆಚ್ಚಿನ ಜನ ಇವಾಗ ನೋಡಿ ಉರಿಗೋಡ ಅಂಜಾಗೋಡ ಇಶ್ಯೂ ಬಂತು ಪ್ರತಿಯೊಬ್ಬರು ಪ್ರೊಟೆಸ್ಟ್ ಮಾಡಿದ್ರೆ ಅದನ್ನ ತುಂಬಾ ಚೆನ್ನಾಗಿ ಅದನ್ನ ಅದನ್ನ ಡಿಫೈನ್ ಮಾಡಿದ್ವಿ ಅದನ್ನ ಏನು ಅದಕ್ಕೆ ಮುದುಕ್ ಬರದಂಗೆ ತಡೆದ್ವಿ ಒಕ್ಲಿಗರು ಮತ್ತೆ ಕುವೆಂಪು ಪಠ್ಯ ಪುಸ್ತಕ ವಿಚಾರ ಬಂತು ಅವಾಗ ಮುಂದೆ ನಿಂತು ಹೋರಾಟ ಮಾಡಿದ್ ಒಕ್ಲಿಗ್ರೆ ಹೆಚ್ಚು ಲಿಂಗಾಯತ ಮಠಗಳಲ್ಲಿ ಯಾರು ಬರಲಿಲ್ಲ ಅವಾಗ ಬೇರೆ ಮಠಗಳು ಅಷ್ಟಾಗಿ ಬರ್ಲಿಲ್ಲ ಒಕ್ಲಿಗ ಮಠಗಳು ಒಕ್ಲಿಗ ಲೀಡರ್ಸ್ ಒಕ್ಲಿಗ ಸಾಹಿತಿಗಳು ಎಲ್ಲರೂ ತುಂಬಾ ಜನ ಅದನ್ನ ಪ್ರೊಟೆಸ್ಟ್ ಮಾಡಿದ್ರು ಸೊ ಇದ್ರ ಅರ್ಥ ಸ್ಪಷ್ಟ ಯಾವ್ದೇ ವಿಚಾರ ಬಂದಾಗ ಬಿಜೆಪಿಗೆ ತಡಗುಡ್ಡಿಯಾಗಿ ನಿಂತಿರೋದು ಒಕ್ಲಿಗರು ಒಕ್ಲಿಗ ಬೆಲ್ಟ್ ರೀಸನ್ ಈಗ ಅದನ್ನ ಅವರು ಬೇರೆ ಬೇರೆ ಕಾರಣಗಳಿಂದ ಅಂದ್ರೆ ಬೇರೆ ಬೇರೆ ನೆಪ ಹುಡಿಕೊಂಡ್ ಬರ್ತಾರೆ ಗುರಿಗೌಡ ನಂಜೇಗೌಡ ಹೆಸರು ಇಲ್ಲದೆ ಅದು ಮಾತ್ರ ಎರಡು ಕಾಣಿಸುತ್ತೆ ಅವರು ಮೀಸಲಾತಿ ಏರಿಕೆಯನ್ನು ಮಾಡಿದ್ದಾರೆ ಮೀಸಲಾತಿ ಆಯ್ತು ಒಂದ್ ನಿಮಿಷ ಬರ್ತೀನಿ ಮೀಸಲಾತಿಕ್ಕೆ ಬಂದ್ ಮಾಡಿದಾಗ ನೀವು ನಮ್ಗೆ ನಮ್ಮ ಸ್ವಾಮೀಜಿ ಅವರು ಅದನ್ನ ಅಪ್ಪೈಟ್ ರಿಜೆಕ್ಟ್ ಮಾಡಿದ್ದಾರೆ ಬೇಕಾಗಿಲ್ಲ ನಮ್ಗೆ ಅಂತ ಯಾಕೆ ನೀವು ನಿಮ್ಗೆ ಬೇರೆ ಕಿತ್ ಕೊಟ್ಟಿದ್ದೀರಾ ನಾವು ಒಕ್ಲಿಗರು ಬೇರೆಯವ್ರ ಕಿತ್ತು ತಿನ್ನೋರಲ್ಲ ಬೇರೆಯವರ ಅನ್ನ ಕಿತ್ತು ತಿನ್ನೋರಲ್ಲ ನಾ ಅನ್ನ ಕೊಡುವಂತೆ ಅವರು ಅಂತ ಸ್ವಾಮೀಜಿ ಅವರು ಹೇಳಿದಾರಲ್ಲ ಅದನ್ನ ಅಪ್ರೈಟ್ ರಿಜೆಕ್ಟ್ ಮಾಡಿದೀವಿ ಬೇಡ ನಮ್ಗೆ ಅಂತ ಕೊಡಂಗಿದ್ರೆ ನೀವು ಏನು ಫಿಫ್ಟಿ ಪರ್ಸೆಂಟ್ ಕ್ಯಾಪ್ ನ ಇನ್ಕ್ರೀಸ್ ಮಾಡಿ ಕೊಡಿ ಇಲ್ಲಾಂದ್ರೆ ಬೇಡ ನಮ್ಗೆ ಅಂತ ಹೇಳಿದ್ವಿ ನಾವು ಅದನ್ನ ಸೊ ಇದು ನಾವು ನಾವು ಬುದ್ಧದಕ್ಕೂ ಪ್ರತಿಷ್ಠಾ ತೋರಿಸ್ಕೊಂಡಿರ್ತಕ್ಕಂಥ ಒಂದು ಬದ್ಧತೆ ಸೊ ಅದನ್ನ ಹೊಡೆದ್ ನೋಡ್ತಾ ಇದ್ರೆ ಬಾಲ ಸುಲಭ ಅಲ್ಲ ಈಜಿ ಅವ್ರಿಗೆ ಅಫ್ಕೋರ್ಸ್ ಅವ್ರಿಗೆ ಒಂದು ಕಬ್ಬಿಣದ ಕಡಲೆ ಅವ್ರಿಗೆ ಇದ್ದಾರೆ ಎಂಗಾರ ಮಾಡಿ ಹೊಕ್ಕಲಿ ತಗೋಬೇಕು ಅಂತ ಅವ್ರಿಗೆ ಆಗ್ತಾ ಇಲ್ಲ ಊರಿಗೋಡಪ್ಪ ಸತ್ತದ್ರು ನೀವು ಒಕ್ಕಲಿಗ ಬೆಲ್ಟ್ ಬಿಟ್ಟರೆ ಬೇರೆ ಎಲ್ಲೂ ನಿಮ್ಮ ಅಸ್ತಿತ್ವ ಇಲ್ಲ ಯಾಕಿಲ್ಲ ಲಿಂಗಾಯತ ಸಮುದಾಯದವರು ನಿಮ್ ಜೊತೆ ಇಲ್ಲ ಯಾಕಿಲ್ಲ ನಾವು ಗೆದ್ದಿಲ್ವಾ ಎಲ್ಲಿ ಎಲ್ಲಿಗೆದ್ದಿಲ್ಲ ನಾವು ಒಕ್ಲಿಗಲ್ ಇದ್ದಾರ ರಾಯೂರಲ್ಲಿ ಇದ್ದಾರ ಒಕ್ಲಗ್ರಾಮ್ ಜಿಲ್ಲೆಯಲ್ಲಿ ಚಿಂತನೂರಲ್ಲಿ ಇದ್ದಾರ ನಮ್ಮ ಬೀದರ್ ಅಲ್ಲಿ ಇದಾರ ಹಾ ಒಕ್ಲಗ್ರಿ ಇಲ್ದಿರ ಕಡೆ ಎಲ್ಲಿ ಕೈದಿಲ್ಲ ನಾವು ಎಲ್ಲ ಕಡೆ ಪ್ರದರ್ಶಿ ಇದೆ ನೀವು ಅನ್ಕೊಳ್ಳಂಗಿಲ್ಲ ಸಿ ಹಂಗ ನೋಡಿದ್ರೆ ನೀವು ನಮ್ಮನ್ನ ಜಾತಿ ಪಾರ್ಟಿ ಅಂದ್ರೆ ಬಿಜೆಪಿ ಏನಂಗಾದ್ರೆ ಬಿಜೆಪಿ ಒಕ್ಲಿದ್ರ ಸಪೋರ್ಟ್ ಇಲ್ಲ ಮುಸ್ಲಿಂ ಸಪೋರ್ಟ್ ಇಲ್ಲ ಸೀ ದೆನ್ ಇಸ್ಟ್ ಚಂದ್ಬಿಡ ಅನದರ್ ಏನು ಅನದರ್ ಕ್ಯಾಸ್ಟ್ ಪಾಟಿಸ್ ಅನದರ್ ಕ್ಯಾಸ್ಟ್ ಬೇಸೆ ಪಾರ್ಟಿ ನೀವು ನಿಮ್ಮನ್ನ ಮಾತ್ರ ಏನು ಎಲ್ರುನು ಒಗ್ಗೂಡ್ಸೋರು ಅಂತ ಅಂತ ನೀವು ಜಾತಿ ಪಾರ್ಟಿ ಮಾತಾಡ್ತೀನಿ ಸರ್ ಈ ಹಿಂದೆ ಆ ಆ ಒಂದು ಸಂದರ್ಭದಲ್ಲಿ ಲಿಂಗಾಯತರು ಪ್ರಬಲ ಸಮುದಾಯವಾಗಿರುವಂತ ಲಿಂಗಾಯತರು ಕಾಂಗ್ರೆಸ್ನ ಜೊತೆ ಅದಾದ ಅದಾದ್ಮೇಲೆ ಅವರು ಶಿಫ್ಟ್ ಆಗಿರುವಂತದ್ದನ್ನ ಕಾಂಗ್ರೆಸ್ ಮತ್ತೆ ಪಡೆದುಕೊಳ್ಳೋದಕ್ಕೆ ಸಾಧ್ಯನೇ ಆಗಿಲ್ಲ ಅಂತ ಇವತ್ತಿನವರೆಗೂ ಸಾಧ್ಯ ಆಗಿಲ್ಲ ಒಂದಷ್ಟು ನರೇಟಿವ್ ಸೃಷ್ಟಿ ಮಾಡಿದ್ರಿ ನೀವು ಆದ್ರೂ ಆಗಿಲ್ಲ ಯಾಕೆ ಈಗ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಕಳೆದ ಮೇಲೆ ತಮಗೆ ಗೊತ್ತಾಗ್ತದೆ ಚಕ್ರ ತಿರುಗ್ತಾ ಇರುತ್ತೆ ಲಿಂಗಾಯತ ಸಮುದಾಯ ವೀರಶೈವ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಕಡೆಗೆ ತಿರುಗಿ ನೋಡ್ತಾ ಇದ್ದಾರೆ ಕಾರಣ ಹಲವಾರು ವಿಷಯಗಳು ಅವರ ಅಧಿಕಾರಿಗಳು ಲಿಂಗಾಯತ ಸಮುದಾಯದ ಅಧಿಕಾರಿಗಳು ಸಂಘ ಮಾಡ್ಕೊಂಡಿದ್ದಾರೆ ಎಷ್ಟು ಮೀಟಿಂಗ್ಗಳು ಮಾಡಿದ್ದಾರೆ ಎಷ್ಟು ಜನಕ್ಕೆ ಶಾಪ ಹಾಕಿದ್ದಾರೆ ಸರ್ಕಾರಕ್ಕೆ ಯಾರ್ ಪರ ನೀತಿದಾರೆ ಅಂದ ಅನ್ನೋದನ್ನ ನೀವು ಸ್ವಲ್ಪ ಅವಲೋಕನ ಮಾಡಿದರೆ ತಮಗ್ ಗೊತ್ತಾಗ್ತಿದ್ದು ಒಂದು ಉದಾಹರಣೆ ಯಾವುದೇ ಇರಲಿ ವೀರಶೈವ ಲಿಂಗಾಯತ ಮಠಗಳು ಯಾವುದೇ ಇರಲಿ ಸಾವಿರಾರು ಮಠಗಳಿದಾವೆ ನಮ್ಮಲ್ಲಿ ಇತಿಹಾಸ ಇರತಕ್ಕಂಥದ್ದು ಯಾರು ಅವ್ರಿಗೆ ಆಶೀರ್ವಾದಗಳು ಸಿಗ್ತದೆ ಅವರು ಪರವಾಗಿ ಒಂದು ಸ್ಪಷ್ಟವಾದಂಥ ಸಂದೇಶಗಳ್ನ ಕೊಡ್ತಾ ಇದ್ದಾರೆ ತಮಗೂ ಮಾಧ್ಯಮದವ್ರಿಗೆ ತಮ್ಗೇನೆ ಅದರ ಅದ್ರ ಬಗ್ಗೆ ಅರಿವು ಮೂಡ್ತಾ ಇದೆ ಇದೆಲ್ಲದನ್ನು ಸರ್ಕಸ್ ಮಾಡ್ತಿರೋದು ಏನಾದರೂ ಪ್ರಹ್ಲಾದ್ ಜೋಶಿ ಪೇಶ್ವೆ ಅವರ ಅಥವಾ ಸಂತೋಷ್ ಜಿ ಅವರ ಯಾರು ಇದ್ರ ಹಿಂದ್ಗಡೆ ಇದ್ದಾರೆ ಯಾಕೆ ಧೈರ್ಯವಾಗಿ ಬಿ ಜೆ ಪಿ ಪಕ್ಷ ಇಷ್ಟು ದಿನ ಹೇಳ್ತಾ ಇತ್ತು ಇಂಥವ್ರ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ ಈಗ ಯಾಕೆ ಧೈರ್ಯವಾಗಿ ಇಂಥವ್ ಲಿಂಗಾಯತ ಸಮುದಾಯದವರೇ ಲಿಂಗಾಯತ ಇದಕ್ಕೆ ಮುಖ್ಯಮಂತ್ರಿ ಇಲ್ಲ ಎಲ್ಲೂ ಸ್ಪಷ್ಟವಾಗಿರೋದು ಯಾರು ಗೊತ್ತಿಲ್ಲ ಇದನ್ನ ಹೇಳ್ಬೇಕಾಗಿರೋದು ಪ್ರಧಾನಿಗಳು ಹೇಳ್ಬೇಕು ಇಲ್ಲ ರಾಷ್ಟ್ರದ ಅಧ್ಯಕ್ಷರು ಹೇಳಬೇಕು ಅಥವಾ ಹೋಮ್ ಮಿನಿಸ್ಟ್ರು ಹೇಳಬೇಕು ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಅವ್ರು ಯಾಕೆ ಹೇಳ್ತಾ ಇಲ್ಲ ಯಾರೋ ಸಣ್ಣ ಪುಟ್ಟ ಬ್ಲಾಕ್ ಅಧ್ಯಕ್ಷಗಳಲ್ಲ ರಾಷ್ಟ್ರ ಮಟ್ಟದಿಂದ ಸಂದೇಶ ಬರಬೇಕು ಬಸವರಾಜ ಬೊಮ್ಮಾಯಿ ಅವರೇ ಕಂಟಿನ್ಯೂ ಆಗ್ತಾರೆ ಬಸವರಾಜ ಬೊಮ್ಮಾಯಿ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಅವರಿಂದ ಒಂದು ಹೇಳಿಕೆ ಬಂದ್ಬಿಡ್ಲಿ ಅವರು ಮೂರು ಜನದಿಂದ ರಾಷ್ಟ್ರೀಯ ಅಧ್ಯಕ್ಷ ಇರ್ಬೋದು ಅಥವಾ ನಮ್ಮ ರಾಷ್ಟ್ರದ ಹೋಮ್ ಮಿನಿಸ್ಟರ್ ಇರ್ಬೋದು ಅಥವಾ ಪ್ರಧಾನಿಗಳು ಇವ್ರ ಯಾರ ಕಡೆ ಸ್ಪಷ್ಟವಾದಂತ ಹೇಳಿಕೆ ಬಂದ್ಬಿಟ್ರೆ ಕುವೆಂಪು ಅದನ್ನ ಪುಸ್ತಕ ಪ್ರಾಯಶ್ಚಿತ್ತವಾಗಿ ಏರ್ಪೋರ್ಟ್ ಹತ್ರ ಇಲ್ಲಿ ವಿಧಾನಸೌಧ ಹತ್ರ ಸ್ಟ್ಯಾಚ್ಯೂ ಮಾಡೋದಕ್ಕೆ ಹೊಟ್ರು ಕೊನೆಗೆ ಏನೇನೋ ತಪ್ಪು ಕ್ಯಾಲ್ಕುಲೇಷನ್ ಮಾಡಿದ್ರು ಉರಿಗೌಡ ರಂಜೇಗೌಡ ಅಂತಂದ್ರು ಮುಖಕ್ಕೆ ಚೀಮಾರಿ ಹಾಕ್ಸ್ಕೊಳ್ಲಿಲ್ವಾ ಯಾರವ್ರಿಗೆ ಬೈದಿದ್ದು ಒಕ್ಕಲಿಗ ಸಮುದಾಯದ ಕ್ಷೇತ್ರದ ಕ್ಷೇತ್ರದ ಸ್ವಾಮೀಜಿ ಬಿಜೆಪಿ ಮುಖಂಡರು ಬಿಟ್ರೆ ಯಾರು ಈವನ್ ಮಾಧ್ಯಮದಲ್ಲೂ ಸಹಿತ ಎಲ್ಲೂ ಉಲ್ಲೇಖ ಆಗಿಲ್ಲ ಅವ್ರು ಹೇಳಿದ್ದು ಭ್ರಷ್ಟ ಮುಖ್ಯಮಂತ್ರಿ ಹೌದು ಅಲ್ವ ಫಾರ್ಟಿ ಪರ್ಸೆಂಟ್ ಅಂತ ಹೇಳಿದ್ ನಾವು ಕಾಂಗ್ರೆಸ್ ಯಾವತ್ತೂ ಹೇಳಿಲ್ಲ ಕಂಟ್ರಾಕ್ಟರ್ ಅಸೋಸಿಯೇಷನ್ ಹೇಳಿದ್ರು ಯಾರು ನೇಣ್ ಹಾಕೊಂಡು ಸತ್ತೋದ್ರು ಅಂತವ್ರು ಗಳು ಹೇಳಿದ್ರೆ ಹೊರತು ಕಾಂಗ್ರೆಸ್ ಪಕ್ಷ ಯಾವತ್ತೂ ಹೇಳಿಲ್ಲ ಅವ್ರು ಹೇಳಿದಿನ ನಾವು ಉಲ್ಲೇಖ ಮಾಡ್ತಿದೀವಿ ಅವ್ರು ಕೊಟ್ಟರಂತ ಕಂಪ್ಲೇಂಟ್ ನ ನಾವು ಉಲ್ಲೇಖ ಮಾಡ್ತಿದ್ವಿ ಹೊರತು ಯಾರು ಮಾಡಕ್ ಹೋಗಿ ಅದ್ರ ಬಗ್ಗೆ ನಾವೆಲ್ಲೂ ಚಕ್ರೀರಶೈವ ಲಿಂಗಾಯತ ವೀರಶೈವ ಲಿಂಗಾಯತರು ಆ ಮಠದವರು ಈ ಹಿಂದೆ ಹೇಳಿದ್ರು ಕಾಂಗ್ರೆಸ್ನವರು ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಸೀಟ್ ಗಳನ್ನು ಕೊಡಬೇಕು ಸ್ಥಾನಗಳನ್ನು ಕೊಡಬೇಕು ಲಿಂಗಾಯತರಿಗೆ ಅಂತ ತಾವು ಕೊಟ್ಟಿದ ಐವತ್ತೊಂದು ಹೌದು ಯಾಕಂದ್ರೆ ನಮ್ಮ ಸಾಮಾಜಿಕ ನ್ಯಾಯವನ್ನ ನಾವು ಪರಿಪಾಲನೆ ಮಾಡ್ಬೇಕಾಗ್ತದಲ್ವಾ ಹೌದೌದು ಮಾಡ್ಲೇಬೇಕಾಗ್ತದ ಅದನ್ನ ಬೇರೆ ಬೇರೆ ಸಮುದಾಯನೂ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲಾರ್ಗು ಅರ್ಹತೆ ಎಲ್ಲಿರುತ್ತೆ ಕೊಟ್ಟಿದೀವ ಅದನ್ನ ಇನ್ನೂರ ಇಪ್ಪತ್ನಾಲ್ಕು ಸೀಟಲ್ಲಿ ಅದ್ ಕಾಲು ಭಾಗ ಅವ್ರಿಗೆ ಈ ಸೀಟುಗಳು ಅವ್ರಿಗೆ ನಾವು ಕೊಟ್ಬಿಟ್ಟಿದೀವಿ ಅಂತೇಳ್ರೆ ಹೌದು ಅವ್ರೆಲ್ಲಾರು ಸಮರ್ಥ್ರೆ ಅದ್ರಲ್ಲಿ ಹಾಗಾಗಿ ಈಗ ವಿನ್ನಬಲ್ ಕ್ಯಾಂಡಿಡೇಟ್ ಅವರದು ಬೇಕು ಯಾರು ನೀವು ಫಲಿತಾಂಶ ಬಂದ ಮೇಲೆ ನೋಡಿ ಯಾವ ಸಮುದಾಯದವ್ರು ಹೆಚ್ಚಿಗೆ ಸೀಟ್ ತಗೊಂಡ್ರು ಯಾವ ಗೆದ್ದು ವಿಧಾನಸೌಧಕ್ಕೆ ಎಂಟ್ರಿ ಆದ್ರು ಅಂತ ಗೊತ್ತಾಗಬೇಕು ಪಡ್ತೀನಿ ಈಗ ಅದ್ರಲ್ಲಿ ನಿರ್ಮಾನಂದ ಸ್ವಾಮೀಜಿಗಳು ಒಂದು ಹೇಳಿಕೆ ಕೊಟ್ಟರಲ್ಲ ಯಾವುದೇ ಕಾರಣಕ್ಕೂ ಬಿಜೆಪಿ ವಕ್ಕಲಿಗರ ನೀವು ಸವಾಸಕ್ಕೆ ಬರಕ್ ಹೋಗ್ಬೇಡಿ ಅವ್ರ ಸುದ್ದಿಗೆ ಬರಕ್ ಹೋಗ್ಬೇಡಿ ಅಂತ ಹೇಳಿದ್ರಲ್ವಾ ಅದಕ್ಕಿಂತ ಈಗ

ಪ್ರಯತ್ನ ಪಡೋದಕ್ಕೆ ಒಂದು ಲೆಟರ್ ಬಿಟ್ರೆ ಕಾಂಗ್ರೆಸ್ ನ ವಕ್ತಾರು ಟಿವಿ ಮುಂದೆ ಹಸಿ ಸುಳ್ಳು ಹೇಳ್ತಾ ಇದಾರೆ ನಿರ್ಮಾಣದ ಶ್ರೀಗಳ ಹೆಸರು ಹೇಳ್ಕೊಂಡು ಯಾವಾಗ ಹೇಳಿದ್ರೆ ಬಿಜೆಪಿಗೆ ಹಾಕಿದ್ರೆ ಶಾಪ ಅಂತ ಹೇಳಿ ದಯಮಾಡಿ ಕ್ಲಾರಿಫಿಕೇಶನ್ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ನೀವು ಸ್ವಾಮೀಜಿಗಳನ್ನ ನಿರಂತರವಾಗಿ ಗೌಮನ ಮಾಡ್ತಿದ್ರಿ ಅದೇ ಕೆಲಸವನ್ನು ನೀವು ಮಾಡ್ತಿದ್ರಿ ಅವರೇ ಎಲ್ಲ ಹೇಳಿದ್ದಾರೆ ಯಾವತ್ತೂ ಹೇಳಿಲ್ಲ ಒಂದು ಎರಡನೇದು ನೋಡಿ ಭ್ರಷ್ಟಾಚಾರದ ವಿಚಾರ ಬಂದಾಗ ನಿಮ್ಗೆ ಯಾವ್ದಾದ್ರು ಒಬ್ಬ ವ್ಯಕ್ತಿ ಮೇಲೆ ಮುಖ್ಯಮಂತ್ರಿ ಮೇಲೆ ಯಾರ ಮೇಲೆ ಸಿಟ್ಟಿದ್ರು ಏನ್ ಹೇಳ್ಬೇಕಾಗಿತ್ತು ಅವರು ಬೊಮ್ಮಾಯಿ ಅವರು ತಗೊಂಡ್ರು ಇನ್ನೊಬ್ಬರ ಹೆಸರು ಹೇಳಿ ಹೇಳಬೇಕಾಗಿತ್ತು ತಾನೇ ಇಡೀ ಸಮುದಾಯದ ಹೆಸರು ಕೇಳಿದ್ರು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಹೃದಯದಲ್ಲಿ ಇರ್ತಕ್ಕಂಥದ್ದು ಹಿಂದೂಗಳ ಬಗ್ಗೆ ಇರ್ತಕ್ಕಂಥ ದ್ವೇಷ ಆ ಲಿಂಗಾಯತ ಸಮುದಾಯ ಬಗ್ಗೆ ಇರ್ತಕ್ಕಂಥ ದ್ವೇಷ ಮತ್ತೆ ತಾತ್ಸಾರ ಮೋದಿ ಬಗ್ಗೆ ನಿಮಗೆ ಸಿಟ್ಟಿದ್ದ ಸ್ವಾಮಿ ರಾಹುಲ್ ಗಾಂಧಿ ಅವರೇ ನಿಮಗೆ ನೀವು ಎಲೆಕ್ಷನ್ ರ್ಯಾಲಿ ಮಾಡಬೇಕಾದ್ರೆ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡಿ ಅವರ ಸಮುದಾಯದ ಬಗ್ಗೆ ಯಾಕೆ ಮಾತಾಡ್ತೀರಿ ಇಡೀ ಮೋದಿ ಸಮುದಾಯದ ಬಗ್ಗೆ ಮಾತಾಡಿದ್ರಿ ಇವತ್ತೇನಾಯ್ತು ಚೀಮಾರಿ ಹಾಕೊಂಡು ಒಂದು ಇದ್ದಿದ್ದಂತ ಒಂದು ಎಂ ಪಿ ಕಳ್ಕೊಂಡು ಮನೆ ಬಿಟ್ಬಿಟ್ಟು ಆಚೆ ಕಡೆ ಹೋದ್ರಲ್ರಿ ನಾಚಿಕೆ ಆಗಲ್ವಾ ನಿಮ್ಗೆ ಯಾಕೆ ಸಮುದಾಯದ ಹೆಸರು ಬರುತ್ತೆ ಮೊನ್ನೆ ಪ್ರಶ್ನೆ ಕೇಳಿದ್ರು ಟಿವಿ ನೈನ್ ಅವರು ಪ್ರಶ್ನೆ ಕೇಳಿದಾಗ ನೇರವಾಗಿ ಉತ್ತರ ಹೇಳ್ಬೋದಾಗಿತ್ತು ತಾನೇ ಹೆಸರು ಯಾಕೆ ಪ್ರತಿ ಸರಿ ಸಮುದಾಯಗಳನ್ನ ತರ್ತಾರೆ ಅಂತ ಹೇಳಿದ್ರೆ ಇವ್ರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಒಂದೇ ಸಮುದಾಯವನ್ನು ನಾವು ಅವಮಾನ ಮಾಡಿದ್ರೆ ಯಾರೋ ಅಲ್ಪಸಂಖ್ಯಾತರ ನಾಲ್ಕು ಕೋಟಿ ಬೀಳುತ್ತೆ ಮೊನ್ನೆ ಇದು ಇಂಡಿಯಾ ಟುಡೇ ಕಾನ್ಕ್ಲೇವ್ ಒಳಗಡೆ ನೇರವಾಗಿ ಪ್ರಶ್ನೆ ಕೇಳಿದ್ರು ಟಿಪ್ಪು ಜಯಂತಿಯ ವಿಷಯದಲ್ಲಿ ಬಂದಾಗ ಮತ್ತೆ ಏನು ಹೇಳಿದ್ರು ಸಿದ್ದರಾಮಯ್ಯವರು ಅದೇ ರೀತಿಯ ಮಾತಾಡಿದ್ರು ಟಿಪ್ಪು ಮತ್ತು ಹೈದರಾಬಾದಿಯನ್ನ ಒಂಥರ ದೇಶ ಪ್ರೇಮಿಗಳು ಅಂತ ಹೇಳಿದ್ರು ಹಿಂದೂಗಳನ್ನ ಕೊಂದಿದ್ದು ಸುಳ್ಳು ಅಂತ ಹೇಳಿದ್ರು ಹಾಗಾದ್ರೆ ಆಯ್ತಲ್ಲ ಕೊಡಗಿನಲ್ಲಿ ಸುಳ್ಳು ಅದು ಮೇಲ್ಕೋಟೆಯಲ್ಲಿ ನರ್ಮೇದ ಸುಳ್ಳ ಅದು ಟಿಪ್ಪು ಜಯಂತಿ ಮತ್ತೆ ಮಾಡ್ತೀವಿ ಯಾವ್ದೋ ಹೇಳ್ತಿರಲ್ಲ ಹೀಗೆ ನೋಡಿ ಅದು ಗೊತ್ತಿಲ್ಲ ಈಗ ಹೇಳ್ತಾರೆ ಹೋಗಿ ರಾಜ್ಯಾಧ್ಯಕ್ಷೇಳ್ಿ ಕ್ಷಮೆ ಬಾಬು ಅವರೇ ಈಗ ಇಷ್ಟೆಲ್ಲ ಕೇಳ್ತಾ ಇದೀವಲ್ಲ ಒಂದು ಪಕ್ಷಕ್ಕೆ ಒಂದು ಸಮುದಾಯವನ್ನು ಲೇಬಲ್ ಮಾಡೋದು ಈ ಪಕ್ಷಕ್ಕೆ ಈ ಸಮುದಾಯನೇ ವೋಟ್ ಹಾಕತ್ತೆ ಅನ್ನೋದು ಸಾರಾ ಸಗಡಾಗಿ ಓಟ್ ಹಾಕ್ಬಿಡ್ತಾರ ಹಾಗೆ ಹೌದಾ ಇದು ನಡೆಯೋದು ಹೌದಾ ಅಂತ ಅಂಕಿಅಂಶದ ಪ್ರಕಾರ ನೋಡೋದಾದ್ರೆ ಅಂಕಿಅಂಶದ ಪ್ರಕಾರ ನೋಡೋದಾದ್ರೆ ನಮಗಿರೋ ಈಗಿರೋ ಒಂದು ಏನೊಂದು ಅಂದಾಜಿನ ಒಂದು ಸಮೂಹದ ಒಂದು ಗುಂಪು ಲೆಕ್ಕ ಹಾಕೊಳ್ತೀವಲ್ಲ ಅದರಲ್ಲಿ ಭಾಗಶಃ ನಿಜ ಇದೆ ಭಾಗಶಃ ನಿಜ ಇದೆ ಇಲ್ಲ ಅಂತ ಹೇಳಕ್ಕಾಗಲ್ಲ ಆದ್ರೆ ನಾವು ವಾಸ್ತವವಾಗಿ ಏನ್ ನೋಡ್ಬೇಕಾಗಿರೋದು ಇದೊಂದು ಕಠೋರ ಸತ್ಯ ಕೂಡ ನಿಜ ಬಟ್ ಆದ್ರೆ ಇದೊಂದು ದುರಂತ ಕೂಡ ಇದು ನಿಜ ಯಾಕೆಂದ್ರೆ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಫಾರ್ಟಿ ಸೆವೆನ್ ಇಂದ ಅಥವಾ ಇಲ್ಲಿವರೆಗೂ ನಡೀತಿರೋದು ಒಂದು ವಿಷಯದ ಆಧಾರಿತ ಮೇಲೆ ಏನು ನಡಿಬೇಕಾಗಿತ್ತು ಒಂದು ಪ್ರಭಾ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ನಿಲ್ಬೇಕಾದ್ರೆ ವಿಷಯದ ಆಧಾರ ಮೇಲೆ ನಡಿಬೇಕಾದಂತಹ ರಾಜಕೀಯ ತಲುಪಿ ಕಡೆಗೆ ಇದು ಯಾವುದೋ ಒಂದು ಓಲಿಕೆ ಒಂದು ನಲ್ವತ್ ಪಾರ್ ಮಾರ್ಕ್ಸ್ ತಗೊಂಡ್ ಪಾಸ್ ಆಗೋದೇ ಸ್ಟೇಜ್ಗೆ ಬಂದು ತಲುಪಿದಿವಿ ಇದು ಒಂದ್ ರೀತಿ ದುರಂತ ಬಟ್ ಅಂಕಿಅಂಶದ ಪ್ರಕಾರ ನೋಡಿದ್ರೆ ಅದಾಗತ್ತೆ ಬಟ್ ಈಗ ಇದು ಇದು ಒಂದೇ ಸಮುದಾಯ ಸದಾಕಾಲ ಒಂದೇ ಗುಂಪಿನ ಜೊತೆ ಇರುತ್ತೆ ಅನ್ನೋದು ಕೂಡ ಅಷ್ಟೇ ತಪ್ಪು ಕೂಡ ಯಾಕೆಂದ್ರೆ ಒಂದು ವೋಟಿನ ಸಂದರ್ಭ ಬಂದಾಗ ಆ ಗಳಿಗೆಯಲ್ಲಿ ನಡೆಯುವಂತಹ ಒಂದು ಘಟನಾವಣೆಗಳು ಅಥವಾ ಪ್ರಭಾವ ಬೀರುವಂತಹ ಒಂದು ವಿಷಯಗಳು ಅದ್ರ ಮೇಲೆ ನಡೆಯುತ್ತೆ ಯಾಕೆಂದ್ರೆ ನಾವು ಕರ್ನಾಟಕದ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಶ್ರೀ ಯಡಿಯೂರಪ್ಪನವರು ಅವರದ್ದು ಪಾರ್ಟಿ ಮಾಡಿದಾಗ ಕೆ ಜೆ ಪಿ ಅಂತ ಮಾಡಿದಾಗ ಅವರು ಟೋಟಲ್ ವೋಟಿಂಗ್ ಶೇರ್ ಅಲ್ಲಿ ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ಅಷ್ಟು ಅವರು ವೋಟಿಂಗ್ ತಗೊಂಡ್ರು ಓಕೆ ಅದು ಸಾಧಾರಣವಾಗಿ ಬಿಜೆಪಿ ಓಟ್ಗಳೇ ಆಗಿರೋದ್ರಿಂದ ಬಿಜೆಪಿಗೆ ಒಂದು ಅಧಿಕಾರ ಹಿಡಿಯೋದ್ರಲ್ಲಿ ಅಥವಾ ಸ್ಥಾನಗಳಿಕೆ ಮಾಡೋದ್ರಲ್ಲಿ ಅದಕ್ಕೆ ಧಕ್ಕೆ ಆಗಿದಂತೂ ನಿಜ ಸೊ ಅವಾಗ ಅದನ್ನ ಏನಂತ ಬಿಂಬಿಸಿದಾಯ್ತು ಅಂತ ಹೇಳಿದ್ರೆ ಅವರು ಲಿಂಗಾಯತ ನಾಯಕರಾಗಿರೋದ್ರಿಂದ ಅವ್ರಿಗೆ ಒಂದೊಂದು ಅಲ್ಲಿ ಒಂದು ಸ್ಥಾನಮಾನಗಳಲ್ಲಿ ಕುಂದಾಗಿರೋದ್ರಿಂದ ಅವ್ರ ಹೊರಗೆ ಬಂದಿರೋದ್ರಿಂದ ಆ ಸಿಂಪತಿ ಆ ವರ್ಗದ ಸಿಂಪತಿ ಏನಿದೆ ಅವ್ರಿಗೆ ಸಿಕ್ಕಿದೆ ಹಾಗಾಗಿ ಅವ್ರಿಗೆ ಅದು ಸಿಕ್ಕಿದೆ ಅನ್ನೋದು ನಿಜ ಇದೆ ಅಂಕಿಅಂಶದ ಪ್ರಕಾರ ಕೂಡ ಅದು ಒಂದು ಸೆವೆಂಟಿ ಏಟಿ ಪರ್ಸೆಂಟ್ ಕೂಡ ನಿಜ ಬಟ್ ರಾಜಕೀಯವಾಗಿ ಈಗ ಯಾವುದೇ ನಾಯಕರನ್ನ ಅವ್ರನ್ನ ಸ್ವತಃ ಅವ್ರ ಆತ್ಮವಿಮರ್ಶೆ ಮಾಡ್ಕೊಂಡು ಅವ್ರಿಂದ ಹೇಳೋದಾದ್ರೆ ಅಥವಾ ಬರೆಯೋದೇ ಒಂದ್ ಸಂದರ್ಭ ಬಂದ್ರೆ ಅವ್ರು ಯಾರು ಕೂಡ ನಾನು ಒಂದೇ ಒಂದು ಸಮುದಾಯ ಅಥವಾ ಒಂದೇ ವರ್ಗದಿಂದ ನಾನು ನಾಯಕ ಆಗಿದ್ದೇನೆ ಅಥವಾ ನಾನು ಈ ಪೊಸಿಷನ್ ಲೇನೆ ಅಥವಾ ಇದನ್ನ ನಡ್ಸ್ಕೊಂಡು ಹೋಗ್ತೀನಿ ಅಂತ ಯಾರು ಒಪ್ಪೋದಿಲ್ಲ ಯಾಕೆಂದ್ರೆ ಅದು ಸಹಜವಾಗಿ ನಡೆಯಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ದೇವೇಗೌಡರ ಉದಾಹರಣೆ ದೇವೇಗೌಡರು ಉದಾಹರಣೆ ಕೊಟ್ಟು ಈಗ ಒಂದು ಸಿಂದಗಿ ಟೌನ್ ಅಂತ ಬರೋದು ಒಂದು ಪಟ್ಟಣ ಇದೆ ಬಿಜಾಪುರ ಜಿಲ್ಲೆ ನಾರ್ತ್ ಆಫ್ ಅಂತ ಅಲ್ಲಿ ನೀವು ಹೋದ್ರೆ ಆ ಊರಿಗೆ ಎಂಟರ್ ಆಗ್ತಿದ್ದಂಗೆ ನಿಮ್ಗೆ ಸಿಗೋದು ದೇವೇಗೌಡರದ್ದು ಒಂದು ದೊಡ್ಡ ಪ್ರತಿಮೆ ಓಕೆ ನೀವು ಅಲ್ಲಿ ನನಗೆ ಅಷ್ಟು ಅಂಕಿಅಂಶ ಗೊತ್ತಿಲ್ಲದೆ ನೂರು ಜನ ಇಲ್ಲೂ ಸಹ ಇಲ್ಲ ಅನ್ಸುತ್ತಪ್ಪ ನನಗೆ ಯಾಕಂದ್ರೆ ಅಲ್ಲಿ ಆ ವರ್ಗದ ಜನವೇ ಇಲ್ಲ ಬಟ್ ಅವರು ಅಲ್ಲಿ ಗಳಿಸಿರುವಂತ ಜನಪ್ರೀತಿ ಅವರು ಒಂದು ದೊಡ್ಡ ಸ್ಟ್ಯಾಚುನೇ ಮಾಡಿದ್ದಾರೆ ನೀವು ಊರಿಗೆ ಎಂಟರ್ ಆಗ್ಬೇಕಾದ್ರೆ ಅವ್ರು ಸ್ಟ್ಯಾಚು ನೋಡ್ಕೊಂಡೇ ಹೋಗ್ಬೇಕು ಅದು ಏನಕ್ಕೆ ಬಂತು ಯಾಕೆಂದ್ರೆ ಆ ಭಾಗಕ್ಕೆ ಅವರು ಕೊಟ್ಟಿರುವಂತ ಕೊಡುಗೆ ಕಾರಣ ಹಾಗೆ ನೀವು ರಾಯಚೂರಲ್ಲಿ ಏನು ಕೃಷ್ಣ ಲೆಫ್ಟ್ ಬ್ಯಾಂಕ್ ರೈಟ್ ಬ್ಯಾಂಕ್ ಹರಿಯೋ ಜಾಗ ಏನಿದೆ ಲಿಂಕ್ಸ್ ಊರ್ ಇರ್ಬೋದು ಅಥವಾ ಈ ಕಡೆ ಶೋಲಾಪುರ್ ಶಾಪುರ್ ಈ ಕಡೆ ಏನ್ ಬಾರ್ಡರ್ ಇದೆ ಅಲ್ಲಿ ಅವ್ರ ಬಗ್ಗೆ ಬಹಳ ದೊಡ್ಡ ಗೌರವ ಇದೆ ದೇವದುರ್ಗ ಕಡೆ ಎಲ್ಲ ಬಹಳ ಗೌರವ ಇದೆ ಏನಕ್ಕೆ ಅಂತ ಹೇಳಿದ್ರೆ ಹಿಂದೆ ಆ ಕಾಲಮಾನದಲ್ಲಿ ಅದನ್ನ ನಾಳೆನೆ ಅನ್ನೋ ಕಾಲದಲ್ಲಿ ಅವ್ರು ಧೈರ್ಯ ಮಾಡಿ ಅದನ್ನ ಹಣ ತಂದು ಅದನ್ನ ಲೆಂತ್ ಆಫ್ ದ ಕೆನಾಲ ಇನ್ಕ್ರೀಸ್ ಮಾಡಿದ್ರು ಅಚ್ಕಟ್ ಜಾಗ ಹೆಚ್ಕೊಳ್ತು ಹಾಗಾಗಿ ಅವ್ರ ಬಗ್ಗೆ ತುಂಬಾ ಗೌರವ ಇದೆ ಇದು ವಿಶ್ಲೇಷಕರು ಹೇಳ್ತಾ ಇದ್ರು ಯಡಿಯೂರಪ್ಪನವ್ರಿಗೆ ಅವಮಾನ ಆಗಿದ್ದಕ್ಕೆ ಪರ್ಸೆಂಟೇಜ್ ಪೂರ್ತಿ ಲಿಂಗಾಯತ ಸಮುದಾಯ ಹಿಂದಿನ ಚುನಾವಣೆಯಲ್ಲಿ ಅವ್ರ ಪರ ಹೋಯಿತು ಹೇಳಿ ಹಾಗಾದ್ರೆ ಈಗ ಅವ್ರಿಗೆ ಆಗಿರ್ತಕ್ಕಂಥ ಅವಮಾನ ಇರ್ಬೋದು ಜಗದೀಶ್ ಇರ್ಬೋದು ಸೌದಿ ಅವರದ್ ಇರ್ಬೋದು ವಿ ಸೋಮಣ್ಣ ಇರ್ಬೋದು ಇದೆಲ್ಲ ಅವಮಾನದಿಂದ ನಾವು ಘೋಷವಾಗಿ ನಾವು ಹೇಳ್ಬೋದಲ್ವಾ ಹಾಗಾದ್ರೆ ಲಿಂಗಾಯತ ಸಮುದಾಯ ಪೂರ್ತಿ ಕಾಂಗ್ರೆಸ್ ಕಡೆ ವಾಲ್ತಾ ಇದೆ ಬರ್ತೀನಿ ನಮ್ಮ ರಾಜ್ಯದಲ್ಲಿ ಲಿಂಗಾಯತ ಮತದಾರರು ಹದಿನೇಳು ಶೇಕಡ ಇದ್ರೆ ಒಕ್ಕಲಿಗರು ಹನ್ನೊಂದು ಶೇಕಡ ದಲಿತರು ಹತ್ತೊಂಬತ್ತು ಪಾಯಿಂಟ್ ಐದು ಆದಿವಾಸಿಗಳು ಐದು ಮುಸ್ಲಿಮರು 16 ಶೇಕಡ ಮತದಾರರಿದ್ದಾರೆ ಕುರುಬರು 7% ओबीसी ಬ್ರಾಹ್ಮಣ ಬ್ರಾಹ್ಮಣಮರು ಕ್ರಿಶ್ಚಿಯನ್ ಮರು ಇಷ್ಟು ಸಮುದಾಯವಾರು ಮತದಾರರು ನಮ್ಮ ರಾಜ್ಯದಲ್ಲಿ ಇದ್ದಾರೆ ಇಲ್ಲಿ ಸಾವಿರದ ರಲ್ಲಿ ಲೋಕಸಭೆ ಚುನಾವಣೆ ಆಂಕಿ ಅಂಶ ಹೇಗೆ ಸಿಗ್ತದು ಇಷ್ಟು ಇಷ್ಟು ಮತದಾರರು ಇದ್ದಾರೆ ಅಂತ ನೀವು ಅದನ್ನ ಯಾವ ತರ ಹೇಳ್ತಿದಿರಿ 11 ಜನಗಣತಿಯ ಪ್ರಕಾರ ಹೇಳ್ತಾ ಹೇಳ್ತಿದಿರಿ ಇಲ್ಲ ಎಲ್ಲರಿಗೂ ಇರೋದೇ 11 ಅಲ್ಲ ತಪ್ಪು ಮಾಹಿತಿ 11 ಜನಗಣತಿ ಇಲ್ಲ ಇಲ್ಲ ಆಗಲೇ ಹೇಳಿದೆ ನಮ್ಮ ಮಾಧ್ಯಮಗಳು ನಡೆಸಿರೋ ಬೇರೆ ಬೇರೆ ಸಮೀಕ್ಷೆಗಳ ಪ್ರಕಾರ ಇಷ್ಟ ಇರಬಹುದು ಅಂತ ಹೇಳಿ ಎಲ್ಲರೂ ಮಾತಾಡುದ ಅಂದಾಜು ಅಲ್ಲ ಅಲ್ಲ ಎಲ್ಲಾರ ಅಲ್ಲಿ ಪಕ್ಷಗಳ ಕೈಯಲ್ಲಿ ಇದರಲ್ಲೇ ಮಾಹಿತಿ ಬೇಡ ಇದು ಇದು ನಾವು ಒಪ್ಪೋದಿಲ್ಲ ಇದನ್ನ ಈ ಮಾಹಿತಿ ತಾವು ಅಧಿಕೃತ ಅಲ್ಲ ಸುಣ್ ಸುನ್ ಯಾಕೆ ಹೇಳ್ಬೇಕು ಇದು ಇದು ತಾವು ಒಪ್ಪಿದ್ರೆ ಪರವಾಗಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಮಾಧ್ಯಮಗಳು ನಡೆಸಿದಂತ ಸರ್ವೇ ಅನ್ವಯ ಯಾವ ಯಾವ ಸಮುದಾಯ ಯಾವ ಪಕ್ಷಕ್ಕೆ ಮತ ನೀಡಿದೆ ಅಂತ ಇದ್ದಾಗ ಹತ್ತೊಂಬತ್ತರ ಲೋಕಸಭೆ ಅಂತ ಹೇಳ್ತಾ ಇದೆ ಇಲ್ಲಿ ಒಕ್ಕಲಿಗರು ಸಮೀಕ್ಷೆ ಮಾಡಿ ಇಂಡಿಯಾ ಟುಡೇ ಖಾಸಗಿ ಮಾಧ್ಯಮ ಇಂಡಿಯಾ ಟುಡೇ ಟುಡೇ ನಾವಿಲ್ಲಿ ವಿಸ್ತಾರ ಚಾನಲ್ ಕೂತ್ಕೊಂಡು ನಮಗೆ ಮಾಧ್ಯಮ ಟುಡೇ ಅದು ಯಾರ ಪರ ಯಾರ ಸಿಂಪತಿ ಅಂತ ಇಲ್ಲ ಈಗ ನೀವು ವಿಸ್ತಾರದವ್ರು ಮಾಡಿದ್ರೆ ದಯಮಾಡಿ ಅದನ್ನು ಉಲ್ಲೇಖ ಮಾಡಿ ಇಂಡಿಯಾ ಟುಡೇ ಎಲ್ಲ ಡೆಲ್ಲಿ ಕುತ್ಕೊಂಡು ಅವ್ರದನ್ನ ಯಾಕೆ ನಾವ್ ಯಾಕೆ ಒಪ್ಕೋಬೇಕಿಲ್ಲಿ ಅದಕ್ಕೆ ಒಪ್ಬೇಕು ನಾವು ಇಂಡಿಯಾ ಟುಡೇ ವಿಷಯ ನಾನ್ ಯಾಕೆ ಒಪ್ಕೋಬೇಕು ಬೇರೆ ಇದೆ ವಿಸ್ತಾರ ನೀವು ಹೇಳಿ ನಮ್ದು ಇದು ಸುದ್ದಿ ಅಂತ ಹೇಳಿ ನಾವು ಒಪ್ತಿವದ ಅದರ ಬಗ್ಗೆ ನಮಗೆ ಸಮೀಕ್ಷೆಗಳು ಈ ಸಮೀಕ್ಷೆಗಳು ಬದಿಗಳ ನೀವು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ನೋಡಿದ್ರು ಸಾರಾ ಸಗಡಿಗೆ ಇಪ್ಪತ್ತೈದು ಕ್ಷೇತ್ರಗಳು ಬಿಜೆಪಿ ಹೋಗ್ತವೆ ಸೊ ಆ ಪ್ಯಾಟರ್ನ್ ಬೇರೆ ಅದನ್ನು ಒಪ್ಕೊಳ್ಳೋಣ ಆದರೆ ಅಲ್ಲಿ ವೋಟರ್ಸು ಬೇರೆ ಬೇರೆ ಸಮುದಾಯದವರು ಇದ್ರು ಹಾಗಾಗಿ ಒಂದೇ ಸಮುದಾಯಕ್ಕೆ ಇಷ್ಟು ಮತಗಳಿದಾವೆ ಅಂತ ಹೇಳೋದು ಕೂಡ ಕನ್ಸಿಡರ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಈಗ ಒಕ್ಕಲಿಗರು ಜೆ ಡಿ ಎಸ್ನ ಜೊತೆ ಇದ್ದಾರೆ ಅಥವಾ ಕಾಂಗ್ರೆಸ್ನ ಜೊತೆ ಇದ್ದಾರೆ ದಲಿತರು ಕಾಂಗ್ರೆಸ್ನ ಜೊತೆ ಇದ್ದಾರೆ ಸಾರಾಸಗಡಾಗಿ ಅಂತ ಹೇಳೋದಕ್ಕೂ ಕೂಡ ಕಷ್ಟ ಆಗುತ್ತೆ ಸೊ ಇಲ್ಲಿ ಎರಡೂ ಪಕ್ಷಗಳು ಒಂದು ಕಡೆ ಒಕ್ಕಲಿಗರು ಇನ್ನೊಂದು ಕಡೆ ಲಿಂಗಾಯತರು ಇವರ ಓಲೈಕೆಯಲ್ಲಿ ತೊಡಗಿದಾವೆ ಕೇಳ್ತೀನಿ ಗೌಡ್ರೆ ಒಂದ್ ಕಡೆ ನಾನೀಗ ಮಾತಾಡ್ತಾ ಇದ್ದೇನೆ ನೋಡಿ ಒಕ್ಕಲಿಗರು ಸಾರಾ ಸಗಟಾಗಿ ಜೆಡಿಎಸ್ ನ ಜೊತೆ ಮತ್ತು ಜೆಡಿಎಸ್ ಎರಡೂ ಕೂಡ ಒಕ್ಕಲಿಗರಿಗೋಸ್ಕರ ಫೈಟ್ ಮಾಡ್ತಾ ಇದೆ ಅಲ್ಪಸಂಖ್ಯಾತರಿಗೋಸ್ಕರ ಫೈಟ್ ಮಾಡ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ಲಿಂಗಾಯತ್ರಿಗೋಸ್ಕರ ಫೈಟ್ ಮಾಡ್ತಾ ಇದೆ ಇಲ್ಲಿ ನೀವು ನಮ್ಮ ಅನಿಲ ಭಾಗಶಃ ಒಕ್ಕಲಿಗರು ಅಥವಾ ಯಾವ್ದೋ ಒಂದ್ ಕಮ್ಯುನಿಟಿ ಯಾವ್ದೋ ಒಂದು ಪಕ್ಷ ತೆಗಿದಾರೋ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅಂತಲ್ಲ ಇರಲ್ಲ ಬಹುತೇಕವಾಗಿರ್ತಾರೆ ಅಂತ ಅರ್ಥ ಅಷ್ಟೇ ಅದು ತುಂಬಾ ಚೆನ್ನಾಗಿ ಮೊದಲನೇದು ಎರಡನೇದಾಗಿ ನೀವು ಟಿವಿ ಸ್ಕ್ರೀನ್ ತೋರಿಸ್ತಾ ಇದೀರಲ್ಲ ಯಾವಾಗ ಯಾವಾಗ ಲಿಂಗಾಯತರು ಯಾವ ಪಕ್ಷ ಕೈ ಆ ಪಕ್ಷ ಅಧಿಕಾರ ಇಂಡೈರೆಕ್ಟ್ ಆಗಿ ಹೇಳ್ತಾ ಓಕೆ ಎರಡ್ ಸಾವಿರದ ಹದ್ಮೂರಲ್ಲಿ ಲಿಂಗಾಯತರು ಜಾಸ್ತಿ ಎಲೆಕ್ಟ್ ಆಗಿದ್ರು ಏನು ಕಾಂಗ್ರೆಸ್ ಇಂದ ಹದ್ಮೂರಲ್ಲಿ ಅವ್ರ ಬಂದಿ ಅಧಿಕಾರ ಮಾಡಿದ್ರು ಅಂತ ಸೊ ಅಷ್ಟು ಏನ್ ನೋಡ್ಬೇಕು ನೀವು ರಿಸರ್ವ ಅದು ನೋಡಿ ಒಂದು ಗೊತ್ತಾಗತ್ತೆ ಯಾರು ಯಾವ ಪಕ್ಷರ್ವ್ ಕಾನ್ಸ್ಟಿನ್ಸಿಗಳು ಹೆಚ್ಚು ಎಷ್ಟು ಹೀಟ್ ತಗೊಂಡಿದ್ದೀವಿ ತಗೋಬೇಕಾಗತ್ತೆ ಇಲ್ಲಿ ನಾನು ಏನಾಗ್ತಾ ಇದ್ದೆ ನಾವ್ ಇಲ್ಲಿ ಹೇಳ್ಬೇಕಾದ್ರೆ ಈ ಜಾತಿ ಪಾಲಿಟಿಕ್ಸ್ ಅಂತ ಬಂದಾಗ ಸೊಟ್ಟು ಲುಕಿಂಗ್ ಲುಕಿಂಗ್ ಓನ್ಲಿ ಬ್ಯಾಡ್ ಆಂಗಲ್ ಅದ್ರದ್ದು ದುಷ್ಪರಿಣಾಮಗಳು ಮಾತ್ರ ನೋಡ್ತಾ ಇದ್ದೀವಿ ನೋಡ್ಬೇಕಾಗಿದೆ ಒಳ್ಳೇದು ಇದೆ ಅದರಲ್ಲಿ ಏನಿದೆ ಅಂದ್ರೆ ನೀವು ಯಾವ್ದೋ ಒಂದು ವಿಷಯ ತಗೊಂಡು ಉದಾಹರಣೆಗೆ ಏನೋ ಒಂದು ಲಾಸ್ಟ್ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಭ್ರಷ್ಟಾಚಾರ ಭ್ರಷ್ಟಾಚಾರ ನಿರ್ಮೂಲನೆ ವಿಷಯ ತಗೊಂಡು ಇಶ್ಯೂ ತಗೊಂಡ್ ಬಂದಾಗ ನೀವು ಬೇರೆ ಮಾಡ್ತಾ ಹೋಗ್ತವೆ ಇದು ನೀವು ನೀವು ಬೇರೆ ಇಗ್ನೋರ್ ಆಗ್ತದೆ ಅಂದ್ರೆ ನೀವು ಯಾವ್ದೋ ಒಂದು ಸಮಾಜಗಳು ದಲಿತರು ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಮಾಡ್ತೀರಾ ಬರೀ ಒಂದು ಉಪರ್ ಕ್ಯಾಸ್ಟ್ ನ ಆ ಇಶ್ಯೂ ಮೇಲೆ ಕೆಲ್ಸ್ಕೊಂಡು ಹೋಗ್ತಾ ಇರ್ತೀರಾ ಓಕೆ ಇದು ಯಾಕೇಂದ್ರಪ್ಪು ನೀವು ಯಾವಾಗ ಕೊಡ್ತೀರಾ ರೆಪ್ರಸೆಂಟ್ ಕೊಡ್ತೀರಾ ಅವ್ರಿಗೆ ಯಾವಾಗ ಅವ್ರನ್ನ ಕಾಪಾಡ್ಕೊತೀರಾ ಯಾವಾಗ ಅವ್ರ ಸೇಫ್ ಗಾರ್ಡ್ ಮಾಡ್ಕೋತೀರಾ ಒಂದು ಬಹುಸಂಖ್ಯಾತ ವರ್ಗಾಗಿ ದಲಿತ ಒಂದು ಒಂದು ಅಲ್ಪಸಂಖ್ಯಾತ ವರ್ಗ ಆಗಿ ಕ್ರಿಶ್ಚಿಯನ್ಸ್ಗೆ ಮುಸ್ಲಿಮ್ಸ್ಗೆ ಮತ್ತು ಬುದ್ದಿಸ್ಟ್ಗೆ ಅವ್ರಿಗೆ ಯಾವ್ದು ರೆಪ್ರೆಸೆಂಟೇಷನ್ ಬಡವಾ ಸೇಫ್ ನಮ್ಮ ಅಂತಾರಿನಬಲ್ ಕ್ಯಾಂಡಿಡೇಟ್ ಇಲ್ಲ ಬಂದಾಗ ನಾವು ವಿನ್ನೆಬಿಲಿಟಿ ಒಂದೇ ಇಶ್ಯೂ ಆಗ್ಬಾರ್ದಲ್ಲ ನೀವು ಏನ್ ಮಾಡ್ತಾ ಇದೀರಾ ಅಂದ್ರೆ

ನೀವು ಹಂಗದ್ರ ಅಂತ ಅರ್ಥ ಯಾವ್ದೋ ಸಮುದಾಯ ಬುದ್ಧಿವಂತರು ಅಂತಾನ ಯಾವ್ದೋ ಸಮುದಾಯನ ಪ್ರಬಲ ಆಗಿದೆ ಅಂತ ಯಾವ್ದೋ ಸಮುದಾಯ ದಕ್ಷನು ಅಂತ ಅದನ್ನ ಸೋಶಿಯಲ್ ಇಂಜಿನಿಯರಿಂಗ್ ಇಗ್ನೋರ್ ಮಾಡಿ ನಮ್ಮ ಸಂವಿಧಾನ ಧಿಕ್ಕರಿಸಿ ಒಂದು ಸಮುದಾಯನ ಯಾವ್ದೋ ಒಂದು ಸಮುದಾಯ ಸ್ಟ್ರಾಂಗ್ ಆಗಿದೆ ಅಥವಾ ದಕ್ಷ ದಕ್ಷ್ ದಟ್ ಪೇ ನೀವು ಬೆಂಗಳೂರು ಸೌತ್ ಎಷ್ಟು ಜನ ಇದಾರೆ ನಾವ್ ಯಾಕೆ ಬ್ರಾಹ್ಮಣರಿಗೆ ಟಿಕೆಟ್ ಕೊಡ್ತೀವಿ ಎಲ್ಲಾ ಪಕ್ಷದವರು ನಂಗ್ ಆಗ್ಬಾರ್ದಲ್ಲ ಅಲ್ಲಿ ಒಂದು ಸಮುದಾಯ ಟಿಕೆಟ್ ಅಂತ ಆದಾಗ್ಲೂ ಕೇವಲ ಒಕ್ಕಲಿಗ ಅಂತ ಬರ್ಲಿಲ್ಲ ಒಕ್ಕಲಿಗದ ಒಳಗಡೆ ಯಾವ ಸಬ್ ಕಾಸ್ಟ್ ಇದೆ ನೋಡ್ಕೊಂಡು ಟಿಕೆಟ್ ಕೊಟ್ರಿ ನಾನು ಹೇಳ್ತಾ ಇದ್ದೀನಿ ಅದೇ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ ಬೇರೆ ಸಮುದಾಯ ಬೇರೆ ಬೇರೆ ಕಡೆ ಕನ್ಸಿಡರ್ ಮಾಡ್ಬೇಕಾಗತ್ತ ನಾವು ಬೇರೆ ನಾನು ಹೇಳ್ತಾ ಇರೋದು ಜಾತಿ ಪಾಲಿಟಿಕ್ಸ್ ಇಂದ ಒಂದಷ್ಟು ಒಳ್ಳೆಯದು ಇದೆ ಯಾವುದು ನಿರ್ಮಲ ನಿಮ್ಮ ವರ್ಗಗಳಿದೆ

ನಿಮ್ಗೆ ಫಸ್ಟ್ ಆಫ್ ಆಲ್ ಸೆಕ್ಯುಲರ್ ಅಂತ ಕಾಂಗ್ರೆಸ್ ಹಾಕೊಂಡ್ಕೋತೀರಾ ಅವರು ಎಲ್ಲೂ ಸೆಕ್ಯುಲರ್ ಅಲ್ಲ ಇವಾಗ ಸಿದ್ದರಾಮಯ್ಯನವರು ಯಾರು ಕಾರಣ ಸೆಕ್ಯುಲರ್ ಗೌರ್ಮೆಂಟ್ ಬಿಡಿಸಿದ್ದಾರು ಸಿದ್ದರಾಮಯ್ಯನವರು ನಮ್ಮ ಇವ್ರು ಹೇಳಿದಾರೆ ಮೊನ್ನೆ ಅವರು ನಮ್ಮ ಸೌದಿ ಅವ್ರು ಏನ್ ಹೇಳಿದ್ರು ಬಿಜೆಪಿ ಜೊತೆ ಗೆಲ್ಬೇಕಾದ್ರೆ ಸಿದ್ದರಾಮಯ್ಯ ಕಾರಣ ಅಂತ ಸೊ ಸಿದ್ದರಾಮಯ್ಯ ಯಾವ ಸಿಕ್ಕಿದ್ರೆ ಆದ್ರು ಮಾರ್ಗ ಇಂತ ಕೆಲಸಗಳು ಸಿದ್ದರಾಮಯ್ಯ ಉದ್ಯೋಗ ಮಾಡ್ಕೊಂಡಿರೋದು ಸೆಕ್ಯುಲರಿಸಮ್ ನ ಕತ್ತಿ ಕತ್ತಿಸ್ಕೊಂತ ಕೆಲಸಗಳು ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ ಕೇಳ್ತೀನಿ ನಾನು ನೀವು ಒಂದು ಸಿದ್ದರಾಮಯ್ಯ ಬಂದ್ಮೇಲೆ ಮುಸ್ಲಿಂ ಸಮುದಾಯಕ್ಕೆ ಸಿಗ್ತಕ್ಕಂತ ಕಾಂಗ್ರೆಸ್ ಎಮ್ ಎಲ್ ಎ ಕಡಿಮೆ ಆಗ್ತವ್ ಕಡಿಮೆ ಆಗ್ತದೆ ಅದ ಹದಿನೇಳು ಜನ ಇರ್ತಿದ್ರು ಆರ್ ಜನಕ್ಕೆ ಬಂದಿದ್ದಾನೆ ಯಾಕೆ ಟಿಕೆಟ್ ಕೊಡೋದು ಸಿದ್ದರಾಮಯ್ಯವ್ರು ಒಬ್ಬರೇ ಅಲ್ಲ ನಮ್ದೇ ಆದಂತ ಪ್ಯಾನೆಲ್ ಇದೆ ಸಮಿತಿ ಇದೆ ಅವ್ರದನ್ನ ಸಿದ್ದರಾಮಯ್ಯ ಶಿವಮೊಗ್ಗದಲ್ಲಿ ಮಾನ್ಯ ಈಶ್ವರಪ್ಪನವರು ಎಲ್ಲಾರು ಮುಖಂಡ ಒಂದು ನಿಮಿಷ ಯಾಕೆ ಸಂಖ್ಯೆ ಕಡಿಮೆ ಆಗ್ತಾ ಇದೆ

ನೀವು ಅದನ್ನು ಬಿಡಿ ಲೇಬಲಿಂಗ್ ಗೌಡರ್ ಹೇಳ್ತಾ ಇದ್ರು ಹಲಪೋರೆ ಅವರು ಈಗ ಜಾತ್ಯತೀತ ಮತಗಳು ಕೂಡ ಕಾಂಗ್ರೆಸ್ನ ಜೊತೆ ಇಲ್ಲ ಅಲ್ಪಸಂಖ್ಯಾತರ ಮತಗಳು ಕೂಡ ಕಾಂಗ್ರೆಸ್ನ ಜೊತೆ ಇಲ್ಲ ಹಾಗಾದ್ರೆ ಇವತ್ತು ಶಿವಮೊಗ್ಗದಲ್ಲಿ ಮಾನ್ಯ ಯಡಿಯೂರಪ್ಪನವರು ಇದ್ದರು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ವಿಸ್ತಾರ ಚಾನೆಲ್ ಅಲ್ಲೂ ಬಂತದ್ದು ಹಾಗೇನೆ ಅಲ್ಲಿ ಎಂ ಪಿ ಅವರಾದಂತಹ ರಾಘಣ್ಣ ಅವರು ಇದ್ದರು ಮಧ್ಯ ಈಶ್ವರಪ್ಪನವರು ಧೈರ್ಯವಾಗಿ ಓಪನ್ ಆಗಿ ಹೇಳ್ತಾ ಇದ್ರು ಅದನ್ನು ನಮಗೆ ಅಭಿವೃದ್ಧಿಗಿಂತ ಧರ್ಮ ಮುಖ್ಯ ಧರ್ಮಕ್ಕೆ ನಾವು ಒತ್ತು ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆ ಯಾರೂ ಸಲ್ಲತ್ತಲ್ಲ ಇವತ್ತು ಹುಬ್ಳಿನಲ್ಲಿ ಕೇಂದ್ರದ ಗೃಹ ಸಚಿವರು ಇವತ್ತು ದೊಡ್ಡದಾದಂಥ ಕಾರ್ಯಕ್ರಮ ರೋಡ್ ಶೋ ಎಲ್ಲ ಮಾಡಿದರು ಎಲ್ಲೂ ಅವರು ಮುಖ್ಯಮಂತ್ರಿಗಳು ಲಿಂಗಾಯತ ಸಮುದಾಯಕ್ಕೆ ಕೊಡ್ತೀವಿ ಅಥವಾ ಇಲ್ಲೇ ಇದೇ ಜಿಲ್ಲೆಯವರೇ ಆದಂತ ಬಸವರಾಜ ಬೊಮ್ಮಾಯಿ ಅವರಿಗೆ ಮೀಸಲು ಅಂತ ಎಲ್ಲೂ ಉಲ್ಲೇಖ ಮಾಡಲು ಸಣ್ಣದಾದಂತ ಒಂದು ಕ್ಲೂಸ್ ಆಯಿತಾ ಅವರು ಕೊಡ್ಲಿಲ್ಲ ಇದರ ಉತ್ತರ ಏನಾಗುತ್ತೆ ಏನಾಗ್ತಾ ಇಬ್ಬರದ ಇನ್ನೂ ಹತ್ತು ಜನದ ಹೆಸರು ಹೇಳ್ತಾರೆ ಅವರ ಮಾರ್ಗದರ್ಶನ ಇವರ ಡೈರೆಕ್ಷನ್ ಇವರ ಆಶೀರ್ವಾದ ಅಂತೆಲ್ಲದು ಹೇಳ್ತಾರೆ ಹೊರತು ಸ್ಪಷ್ಟವಾಗಿಜವಾಗ್ಲು ಇಲ್ಲ ಅಂದಿದ್ರೆ ಎನ್ ಆರ್ ಸಂತೋಷ್ ಯಾರ ಮಾನಸು ಪುತ್ರ ಯಡಿಯೂರಪ್ಪನವರ ಮಾನಸ ಪುತ್ರನ ಅವ್ರು ಬೇರೆ ಪಕ್ಷಕ್ಕೆ ಅವ್ರು ಹೋಗುವಂತಿದ್ರು ಅಲ್ಲಿ ಹೋದ್ರು ಅವರು ಕಳಿಸಿದ್ಯಾರವ್ರನ್ನ ಯಾವ ಉದ್ದೇಶದಿಂದ ಬೇರೆ ಪಕ್ಷದ ಜೊತೆಗೆ ಅವ್ರು ಹೋದ್ರು ಇದೆಲ್ಲ ಲೆಕ್ಕಾಚಾರ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಇವರು ಇಬ್ಬಿಬ್ರು ಅಂತ ಹೇಳಿ ಎಲ್ಲ ನಾವು ಹತ್ತಾರು ಬಾರಿ ನಾವು ಹೇಳ್ತಿರ್ಲಿ ಇದನ್ನ ಬಿಜೆಪಿ ಹೇಳ್ತಿದಾರೆ ಬಿಜೆಪಿಯಿಂದ ಹೊರಗಡೆ ಬಂದಂತ ಜಗದೀಶ್ ಶೆಟ್ಟರ್ ಹೇಳ್ತಿದಾರೆ ಸೌದಿ ಅವರು ಹೇಳ್ತಿದಾರೆ ಈಗ ಆಗ್ಬೇಕಾಗಿರೋ ಮುಖ್ಯಮಂತ್ರಿ ಒಂದು ಜೋಶಿ ಪೇಶ್ವೆ ಅವರು ಅಥವಾ ಆಗ್ಬೇಕಾಗಿರೋಂತ ಸಂತೋಷ್ ಜೋರ್ ಇವ್ರಿಬ್ರಲ್ಲಿ ಬಿಟ್ರೆ ಇನ್ ಯಾರಿಗೂ ಚಾನ್ಸ್ ಅವಕಾಶನೇ ಇಲ್ಲ ಇದು ಲಿಖಿತ ಅಕಸ್ಮಾತ್ ಬಿಜೆಪಿ ಹೋದ್ರೆ ಮೆಜಾರಿಟಿ ಇಲ್ವೇ ಇಲ್ಲ ಅಂತ ನಮ್ಗೆಲ್ಲ ಸ್ಪಷ್ಟವಾಗಿದೆ ಹಾಗಾಗಿ ಜನಗಳಿಗೆ ನಾವು ಇದ್ರ ಬಗ್ಗೆ ಪ್ರಾಮಾಣಿಕವಾಗಿ ನೀವು ಮತದಾನ ಮಾಡಿ ನೀವು ನಮ್ಗೆ ಮತ ಕೊಡಿ ಅಂತ ಕೇಳ್ತಾ ಇದೀವಿ ಚಂದ್ರಶೇಖರ್ ಮುಗಿಸ್ತಾ ಇದೀರಿ ಮಾತು ಮಾತ್ರ ಲಿಂಗಾಯತ ಲಿಂಗಾಯತ ಜಪ ಅಂತ ಇಲ್ಲ ಈ ಪ್ರಶ್ನೆಗೆ ಬರ್ತೀನಿ ಅದಕ್ಕೆ ಮುಂಚೆ ಜೆಡಿಎಸ್ ವಕ್ತಾರ ಹೇಳಿದ್ರು ಏನ್ ಎಸ್ ಸಿ ಮತ್ತೆ ಎಸ್ಟಿ ಎಸ್ ಟಿ ಸೀಟ್ ಗಳಿದೆ ಅಲ್ಲಿ ಬಿಜೆಪಿಗೆ ಬೆಂಬಲ ಇಲ್ವೇ ಇಲ್ಲ ಜೆಡಿಎಸ್ ಅಲ್ಲಿ ಇದೆ ಅಂತ ಹೇಳಿ ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ಕಡದ ಚುನಾವಣೆಯಲ್ಲಿ ಜೆಡಿಎಸ್ ಡಿ ಎಸ್ ಸಿ ಸೀಟ್ ಗಳು ಕರ್ನಾಟಕದಲ್ಲಿ ಇರೋದು ಮೂವತ್ತಾರು ಅದರಲ್ಲಿ ಹೈಯೆಸ್ಟ್ ಗೆದ್ದಿರೋದು ಬಿಜೆಪಿ ಹದಿನಾರು ಸೀಟು ನೆಕ್ಸ್ಟ್ ಕಾಂಗ್ರೆಸ್ ಹನ್ನೆರಡು ಜೆಡಿಎಸ್ ಗೆದ್ದಿರೋದು ಬರೀ ಆರು ಎಸ್ಟಿ ಟಿ ಸೀಟ್ ಗಳು ಹದಿನೇಳು ಇದೆ ಅದರಲ್ಲಿ ಹೈಯೆಸ್ಟ್ ಗೆದ್ದಿರೋದು ಬಿಜೆಪಿ ಎಂಟು ಜೆಡಿಎಸ್ ಡಿ ಬರೀ ಒಂದು ಸ್ವಾಮಿ ಮುಳ್ಳಿದರ ವಿಷಯಕ್ಕೆ ವಿಷಯಕ್ಕೆ ಬಂದ್ರೆ ಅವ್ರಿಗೆ ಒಂದು ಕುಟುಂಬಕ್ಕೆ ತಗಲಾಕಂಡ್ ತಗಲಾಕಂಡ್ ಅಭ್ಯಾಸ ಎಲ್ಲವೂ ಅಲ್ಲಿಂದನೆ ಬರಬೇಕು ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಯಾವ್ದು ಇಲ್ವೇ ಇಲ್ಲ ಲಿಂಗಾಯತ ಸಮುದಾಯದವರೇ ಮುಖ್ಯಮಂತ್ರಿ ಆಗೋದು ಅಂತ ಹೇಳಿ ಪ್ರತಿಯೊಬ್ಬ ಲೀಡರು ಹೇಳ್ತಾ ಇದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ತಾ ಇದ್ದಾರೆ ಯಾಕೆ ಹೇಳಿ ಇವರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ಬಲ ಇಲ್ಲ ರಾಹುಲ್ ಗಾಂಧಿ ಹೇಳ್ಬೇಕು ಸಿದ್ದರಾಮಯ್ಯ ಏನ್ ಹೇಳ್ತಾರೆ ನನ್ನ ಸೀಟು ರಾಹುಲ್ ಗಾಂಧಿ ಎಲ್ಲ ಹೇಳ್ತಾರೋ ಅಲ್ಲಿ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಎ ಸಿ ಸಿ ಚೀಫು ಅವ್ರು ಹೇಳಿದ ಕಡೆ ನಿಲ್ಲಲ್ಲ ಇವರು ಡಿ ಕೆ ಶಿವಕುಮಾರ್ ಕರ್ನಾಟಕ ಚೀಫು ಅಲ್ಲಿರೋ ಕಡೆ ನಿಲ್ಲಲ್ಲ ಒಂದು ಕುಟುಂಬದ ಒಳಗಡೆ ಕುಟುಂಬ ಹಾಗಾಗಿ ನಮ್ಮ ಸಂದೇಶ ನಮ್ಮ ಸಂದೇಶ ನಮ್ಮ ರಾಜ್ಯಾಧ್ಯಕ್ಷ ಸಂದೇಶ ಎಲ್ಲರ ಸಂದೇಶ ಬಹಳ ಸ್ಪಷ್ಟ ತಮ್ಮ ಪ್ರಕಾರ ಲಿಂಗಾಯತರು ತಮ್ಮ ಜೊತೆ ಇದ್ದಾರೆ ಓ ಬಿ ತಮ್ಮ ಜೊತೆ ಇದ್ದಾರೆ ದಲಿತರು ತಮ್ಮ ಜೊತೆ ಇದ್ದಾರೆ ಇರ್ಲಿ ಯಾಕೆ ಮೆಜಾರಿಟಿ ಬರಲಿಲ್ಲ ಇಲ್ಲಿವರೆಗೂ ಹೇಳ್ತೀನಿ ಪೂರ್ಣ ಪ್ರಮಾಣದ ಸರ್ಕಾರ ರಚನೆ ಮಾಡೋದಕ್ಕೆ ಬಿಜೆಪಿಗೆ ಇವತ್ತು ಆಗಿಲ್ಲ ಬಿಕಾಸ್ ಒಕ್ಕಲಿಗರು ತಮ್ಮ ಜೊತೆ ಇಲ್ಲ ಎಸ್ ಅವರು ಈ ಬಾರಿಯೂ ತಮ್ಮ ಜೊತೆ ಬರ್ತಾರ ನಮ್ಮಲ್ಲಿ ಇರ್ತಕ್ಕಂಥ ಒಂದು ವಿಕೇಸನ್ನು ನಾವು ಒಪ್ಕೊಂಡ್ವಿ ಹಳೆ ಮೈಸೂರು ಭಾಗವನ್ನು ಒಂದು ಬಿಟ್ಬಿಟ್ರೆ ಅದು ಏನು ಎಂಟು ಜಿಲ್ಲೆ ಒಳಗಡೆಗೆ ಅರವತ್ತೊಂದು ಸೀಟ್ ಇದೆ ಅಲ್ಲಿಗೆ ನಮಗೆ ಬಂದಿದ್ದು ಕೇವಲ ಹನ್ನೊಂದು ಅದು ಬಿಟ್ಬಿಟ್ಟು ಇನ್ನು ನೂರ ಮೂವತ್ತೊಂಬತ್ತು ಸೀಟಿನ ಇಡೀ ಕರ್ನಾಟಕ ಇದೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕರಾವಳಿ ಕರ್ನಾಟಕ ಮಧ್ಯ ಕರ್ನಾಟಕ ಸಿಕ್ಸ್ಟಿ ಟೂ ಪರ್ಸೆಂಟ್ ಸ್ಟ್ರೈಕ್ ರೇಟ್ ನಮ್ಮದು ಅದಕ್ಕೋಸ್ಕರ ನಾವು ಅತಿ ಹೆಚ್ಚು ಕಾನ್ಸಂಟ್ರೇಷನು ಮೈಸೂರು ಭಾಗದಲ್ಲಿ ಆಗ್ತಾ ಇದೀವಿ ಏನು ಹಳೆ ಮೈಸೂರು ಭಾಗದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂರು ಅಸೆಂಬ್ಲಿ ಕಾನ್ಸ್ಟ್ಯೂಷನ್ ನಮ್ದು ಏನು ಮೆಜಾರಿಟಿ ಏನು ಲೀಡ್ ಬಂದಿದ್ದು ನೂರ ಚಾಮರಾಜನಗರ ಗೆದ್ವಿ ನಾವು ಒಕ್ಕಲಿಗರ ಪಾವಲಿಯಲ್ಲಿ ಎಂ ಪಿ ಗೆದ್ವಿ ಮೈಸೂರಲ್ಲಿ ಗೆದ್ವಿ ಕೋಲಾರದಲ್ಲಿ ಗೆದ್ವಿ ತುಮಕೂರಲ್ಲಿ ಗೆದ್ವಿ ನೀವು ಗೆದ್ದಿದ್ದೆಷ್ಟು ಒಂದೇ ಒಂದು ಹಾಗಾಗಿ ಈಸೂ ಕೂಡ ಒಕ್ಕಲಿಗರಿಗೆ ನ್ಯಾಯ ಕೊಡ್ತಿರೋದು ನಾವೇನೇ ಒಕ್ಕಲಿಗರ ಸಮುದಾಯಕ್ಕೆ ಎರಡು ಪರ್ಸೆಂಟ್ ಜಾಸ್ತಿ ಮಾಡಿದ್ವಿ ಏನು ಈಗ ಇವರು ಕೆಂಪೇಗೌಡರ ಪ್ರತಿಮೆ ನಿರ್ಮಾಣ ಮಾಡಿದ್ವಿ ಇವತ್ತು ಅಮಿತ್ ಶಾ ಅವರ ಕಾರ್ಯಕ್ರಮ ಬಿಜೆಪಿ ಕಾರ್ಯಕ್ರಮಗಳು ಬರ್ತಾ ಇರತಕ್ಕಂತ ಜನಸಂಖ್ಯೆ ಆ ಉತ್ಸಾಹ ನೋಡ್ರಿ ರಡ 100% ನಾವು ಒಕ್ಕಲಿಗ ಸಮುದಾಯಕ್ಕೆ ಇಷ್ಟೆಲ್ಲ ಮಾಡಿದಿವಿ ಮೀಸಲಾತಿ ಏರಿಕೆ ಮಾಡಿದೀವಿ ಕಡೆಯಿಂದ ಸ್ಟ್ಯಾಚುಗಳನ್ನು ಮಾಡಿದೀವಿ ಇದು yield ಕೊಡುತ್ತೆ ನಮಗೆ ಅಂತ ಹೇಳ್ತಾ ಇದ್ದಾರೆ नाउ आई हैव ಟೋಲ್ಡ್ ಯು डोंಟ್ नीड दैट ಔಟರ್ ರಿಜೆಕ್ಟ್ ಆಗಿದೆ ಅದು ಬೇಡ ನಮಗೆ ಅಂತ ಏನು ಮಾಡಂಗಿದ್ರೆ ಆ 50% ಕ್ಯಾಪ್ ಇನ್ಕ್ರೀಸ್ ಮಾಡಿ ನಮ್ಮ ಕೂಲಿ ಯಾರು ಮಾಡ್ತಾರೆ

ಇದರನ್ ಸೀಟ್ಗಳು ಆ ಪಕ್ಷಕ್ಕೆ ಹೋಗಿರುತ್ತೆ ಆ ಪಕ್ಷ ಅಧಿಕಾರಿ ಬಂದಿರುತ್ತೆ ಅಂತ ಎಸ್ ನೀವು ರಿಸರ್ವ್ಡ್ ಕಾಂಗ್ರೆಸ್ ಜಾಸ್ತಿ ಗೆದ್ದಿದೆ ಎಂಟರಲ್ಲಿ 8 ರಲ್ಲಿ ನೀವು ಗೆದ್ದಿದಿರಾ ಹ್ಮ ಅದನ್ನ ಹೇಳಿದಿನಿ ಲಿಂಗಾಧ್ರು ಮೊದಲ ಲಿಂಗಾಧ್ರು ಲೆಕ್ಕ ತಗೊಂಡಿಲ್ಲ ಮುಖ್ಯ ಆ ಲೆಕ್ಕ ಅದನ್ ಅಂತ ಹೇಳ್ತಾ ಇದ್ದೀನಿ ನಾನು ಒಂದು ಎಕ್ಸಾಂಪಲ್ ಎಕ್ಸಾಂಪಲ್ ರೀಸೆಂಟ್ ಐ ಲೈಕ್ ಟು ಕೋರ್ಟ್ ಒಂದು ಎರಡು ವರ್ಷ ವರ್ಷದ ವರ್ಷದಿಂದ ಯುಪಿ ಎಲೆಕ್ಷನ್ ದಟ್ ಟು ದ ಮೋಸ್ಟ್ ಮೋಸ್ಟ್ ಸ್ಟೇಟ್ ಅಂಡ್ ಎಲೆಕ್ಷನ್ ಯಾಕೆಂದ್ರೆ ಅಲ್ಲಿನ ಹಾಲಿ ಮುಖ್ಯಮಂತ್ರಿಗಳು ನನಗೆ ಹದಿನೆಂಟು ಪರ್ಸೆಂಟ್ ಬೇಡ ಅಂತ ಡಿಕ್ಲೇರ್ ಮಾಡಿ ಎಲೆಕ್ಷನ್ ಹೋದವರು ಓಕೆ ಯಾವುದೇ ಒಂದು ಇದು ನಡೆಸಬೇಕಾದ್ರೆ ಅವರು ಈ ಜಾತಿ ಸಮೂಹ ಅಥವಾ ಒಂದು ಕೋಮು ಒಂದು ಡೈರೆಕ್ಷನ್ ಅಂದ್ರೆ ಈಗ ನೂರು ಮೀಟರ್ ರೇಸ್ ನಲ್ಲಿ ಅದು ಎಪ್ಪತ್ತು ಐವತ್ತು ಮೀಟರ್ ತನಕ ಕರ್ಕೊಂಡು ಹೋಗ್ಬೋದು ಫಿನಿಶ್ ಮಾಡೋದು ಅಲ್ಲಿನ ಸ್ಥಳೀಯ ತಂತ್ರಗಾರಿಕೆ ಏನಿರುತ್ತೆ ಅದೇ ಇದೇ ಯು ಪಿ ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ ಈಗ ಈ ಬಾರಿ ಯು ಪಿ ಅಧಿಕಾರ ಏನು ಇಡುತ್ತಿದೆ ಅದು ಇಡುವ ಚೇಂಜ್ ಏನೋ ಎಂ ಎಲ್ ಎಸ್ ಇದ್ದಾರೆ ಆದರೆ ಅದರಲ್ಲಿ ನೋಡಿ ಜಸ್ಟ್ ಟು ಪಿ ಹ್ಯಾಸ್ ಓನ್ ಸೆವೆನ್ ಸೀಟ್ಸ್ ಬೈ ಟೂ ಹಂಡ್ರೆಡ್ ಓಟ್ಸ್ ಓಕೆ ಅಂಡ್ ಟ್ವೆಂಟಿ ತ್ರೀ ಸೀಟ್ಸ್ ಬೈ ಫೈವ್ ಹಂಡ್ರೆಡ್ ಓಟ್ಸ್ ಅಂಡ್ ಫಾರ್ಟಿ ನೈನ್ ಸೀಟ್ಸ್ ಬೈ ತೌಸಂಡ್ ಓಟ್ಸ್ ಅಂದ್ರೆ ಇದು ಸಂಖ್ಯೆ ಆಲ್ಮೋಸ್ಟ್ ನೂರ ಆಗುತ್ತೆ ಅಲ್ಲಿನ ಪ್ರಮುಖ ವಿರೋಧಿ ಪಕ್ಷ ಏನಿದೆ ಎಸ್ ಪಿ ಏನಿದೆ ಅದ್ರ ಸಂಖ್ಯೆ ನೂರಾಲ್ಕೋ ಇದೆ ಇವರು ಎಷ್ಟೋ ಇದಾರೆ ಆಡ್ ಇನ್ನೂರೋ ಇದೆ ಟು ಪವರ್ ಪವರ್ಟ್ ಲಾಸ್ಟ್ ಲಾಸ್ಟ್ ಇನ್ ದ ಲೋಕಲ್ ಸ್ಟ್ರಾಟಜಿ ಸ್ಟಿನ್ ಲೋಕಲ್ ಆಗುತ್ತೆ ಹಾಗಾಗಿ ಇದು ಒಂದು ಡೈರೆಕ್ಷನ್ ಅರ್ಧ ತಗೊಂಡ್ರೆ ಮಿಕ್ಕಿ ತಂತ್ರಗಾರಿಕೆ ನಡೆಯುತ್ತೆ ಬಟ್ ಜಾತಿ ಅನ್ನೋದೇನೆ ನಾವು ನಡ್ಸ್ಕೊಂಡು ಹೋದ್ರೆ ನಾವು ನಮ್ಮ ಪ್ರಜಾ ಇವತ್ತಿನ ಡಿಬೇಟ್ ಎಲ್ರಿಗೂ ಕೂಡ ಧನ್ಯವಾದಗಳು ಕೊನೆಗೆ ಇಷ್ಟೇ ಇನ್ನೇನು ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದಾವೆ ನೀವು ಜಾತಿ ರಾಜಕಾರಣ ಮಾಡ್ತಿರೋ ಅಥವಾ ಸ್ಟ್ರಾಟಜಿಗಳನ್ನ ಮಾಡ್ತಿರೋ ಯಾರ್ ಗೆಲ್ತಾರೆ ಯಾರ್ ಬಿಡ್ತಾರೆ ಅನ್ನೋದು ನಿರ್ಧಾರ ಮಾಡುವಂಥದ್ದು ಜನ ಮಾತ್ರ ಜನ ನೋಡಿಕೊಂಡು ಆಯ್ಕೆ ಮಾಡಬೇಕು ಅಂತ ನಿಮ್ಗೆ ಜಾತಿ ಬೇಕೋ ಅಭಿವೃದ್ಧಿ ಬೇಕು ಏನ್ ಬೇಕು ಅಂತ ಇದ್ರಲ್ಲಿ ನಾವು ಚೇಂಜ್ ತರಬಹುದು ಇದಾಗಿ ಡಿಬೇಟ್ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾರೆ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ